ವರ್ಣನೆ ಮಾಡಿದ್ದಾರೆ.
ಅದಾದ ನಂತರದಲ್ಲಿ ಪುರುಷ ಸೂಕ್ತದಲ್ಲಿ ಭಗವಂತನ ಯಾವ ಮಹಿಮೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ ಆ ಪುರುಷ ಸೂಕ್ತೋಕ್ತವಾದಂತಹ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಾಗವತ ಇದೊಂದು ಬರೀ ಪುರಾಣ ಅಲ್ಲ, ಬ್ರಹ್ಮಸೂತ್ರಗಳ ಅರ್ಥವನ್ನು ತನ್ನಲ್ಲಿ ತುಂಬಿಕೊಂಡಿರುವಂತಹದ್ದು, ಮಹಾಭಾರತದ ಅರ್ಥವನ್ನ ದೃಷ್ಟಾಂತದೊಂದಿಗೆ ವರ್ಣನೆ ಮಾಡುವಂತಹದ್ದು, ವೇದಾರ್ಥ ಪರಿಬ್ರಹ್ಮಿಕ ಅಂತ ವೇದಗಳ ಅರ್ಥವನ್ನೆಲ್ಲವನ್ನೂ ಕೂಡ ತನ್ನಲ್ಲಿ ತುಂಬಿಕೊಂಡಿರುವಂತಹದ್ದು ಅಂತ ವರ್ಣಿಸಿದ್ದಾರೆ. ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಭಾಗವತದಲ್ಲಿ ಈ ವೇದದ ಅರ್ಥಗಳು ಹೇಗೆ ತುಂಬಿದೆ ಅನ್ನುವುದನ್ನು ನಾವು ಕಾಣುತ್ತಿದ್ದೇವೆ. ಅದರಲ್ಲಿ ಬ್ರಹ್ಮದೇವರು ನಾರದರಿಗೆ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಪುರುಷ ಸೂಕ್ತದಲ್ಲಿ ನಿರೂಪಣೆ ಮಾಡಿದಂತಹ ಮಹಿಮೆಯನ್ನು ವರ್ಣಿಸ್ತಾ ಇದ್ದಾರೆ. ಪ್ರಧಾನವಾಗಿ ಆ ಪುರುಷ ಸೂಕ್ತದ ಎಲ್ಲ ಮಂತ್ರಗಳ ಅರ್ಥವೂ ಬರುವ ರೀತಿಯಲ್ಲಿ ಶ್ಲೋಕಗಳಿದೆ. ಅದರಲ್ಲಿ ಒಂದು ಮಂತ್ರ ಏಕಾವಾನಸ್ಯ ಮಹಿಮಾ ಅಥೋ ಜಾಯಾಂ ಚತುರ್ಭುಜ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾವೃತಂ ದಿವಿ ಎಂಬುದಾಗಿ ಪುರುಷ ಸೂಕ್ತದಲ್ಲಿ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಸಹಸ್ರ ಶೀರ್ಷ ಪುರುಷ ಅಂತಾಗಿ ಆ ಪರಮಾತ್ಮನಿಗೆ ಅನಂತ ತಲೆಗಳು, ಅನಂತ ಭಾವಗಳು, ಅನಂತ ಪಾದಗಳು, ಅನಂತ ಮುಖ, ಅನಂತ ಕಣ್ಣು, ಈ ಇಡೀ ಪ್ರಪಂಚವನ್ನ ವ್ಯಾಪಿಸಿಕೊಂಡು ಅವನಿದ್ದಾನೆ. ನಮ್ಮ ಶರೀರದ ಒಳವರೆಗೆ ಮಾತ್ರ ಅಲ್ಲ, ಬ್ರಹ್ಮಾಂಡದ ಒಳವರೆಗೆ ಇದ್ದು ಎಲ್ಲವನ್ನೂ ನೋಡುತ್ತಾನೆ ಅಂತ ಹೇಳಿ ಉತಾಮೃತತ್ವಶೇಷ ಅಂತ ಮುಕ್ತರಾದವರಿಗೂ ಕೂಡ ಅವನೇ ನಿಯಾಮಕ, ಬರೀ ಸಂಸಾರಿಗಳಿಗೆ ಮಾತ್ರ ಅಲ್ಲ ಎಂಬುದಾಗಿ ವರ್ಣಿಸಿದ್ದಾರೆ. ಮೋಕ್ಷಕ್ಕೂ ಕೂಡ ಇವರು ಭಗವಂತನಿಗೆ ಸಮಾನನೋ, ಭಗವಂತನೇ ಆಗೋದಾದರೆ ಮೋಕ್ಷ ಯಾಕೊಳ್ತಾನೋ? ತನ್ನ ಅಧೀನದಲ್ಲವರಿಲ್ಲದೆ ಅವರು ತನ್ನಂತೆ ಸ್ವತಂತ್ರರಾಗುವುದಾದರೆ ಅವರಿಗೊಂದು ಮೋಕ್ಷ ಕೊಡೋದಿಲ್ಲ. ಇದರಿಂದಲೇ ಗೊತ್ತಾಗ್ತದೆ ಪರಮಾತ್ಮ ಮುಕ್ತರಿಗೂ ಕೂಡ ನಿಯಾಮಕನಾಗಿದ್ದಾನೆ ಅಂತ. ಹೀಗೆ ಅವನ ಮಹಿಮೆಯನ್ನೇ ಹೇಳಿ ಏತಾಲಾನಸ್ಯ ಮಹಿಮ, ಇದಿಷ್ಟು ಅವನ ಮಹಿಮೆ. ಆದರೆ ಇಷ್ಟೇ ಮಹಿಮೆ ತಿಳ್ಕೋಬೇಡಿ. ಅಥೋಚ್ಛಾಯಾಂಶ್ಚ ಪುರುಷ ಅಂತ ಇದಕ್ಕಿಂತ ಅವನ ಮಹಿಮೆ ಹೆಚ್ಚಾಗಿದೆ ಎಂದು ವರ್ಣಿಸಿದ್ದಾರೆ. ಪಾದೋಸ್ಯ ವಿಶ್ವಾಭೂತಾನಿಯಿಂದ ಪುರುಷಸೂಕ್ತ ಹೇಳಿದರೆ ಭಾಗವತ ಹೇಳುತ್ತದೆ ಮಹಿಮೈಷ ತಥೋ ಬ್ರಹ್ಮ ಪುರುಷಸ್ಯ ದುರಂತೆಯ ಪಾದೋಸ್ಯ ಸರ್ವಾಭೂತಾನಿ ಪುಂಸಸ್ಥಿತಿ ವಿದೋ ವಿದೋ ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧ್ನೋ ಮಹಾಯಿ ಪುಂಸಸು ಎಂಬುದಾಗಿ ಹೇಳ್ತಾರೆ. ಈ ಎಲ್ಲ ಜೀವರಾಶಿಗಳು ಕೂಡ ಪರಮಾತ್ಮನ ಒಂದು ಅಂಶ, ಪಾದ ಅಂದ್ರೆ ಒಂದು ಅಂಶ. ಭಗವಂತನ ಅಂಶ ಅಂತಂದು ಕೂಡಲೇ ಶಾಸ್ತ್ರಗಳು ಅದನ್ನು ಎರಡು ರೀತಿಯಿಂದ ಗುರುತಿಸಿದೆ, ಸ್ವರೂಪಾಂಶ ಹಾಗೂ ಭಿನ್ನಾಂಶ. ಮತ್ಸ್ಯ ಕುಮಾರ ಧನ್ವಂತರಿ ಕುಮಾರ ರಾಮ ಕೃಷ್ಣ ವೇದವ್ಯಾಸ ಬುದ್ಧ ಕೈಕಿ ಪರಶುರಾಮ ಇತ್ಯಾದಿ ಎಲ್ಲ ರೂಪಗಳು ಪರಮಾತ್ಮನ ಅಂಶಗಳೇ, ಆದರೆ ಪರಮಾತ್ಮನ ಸ್ವರೂಪಾಂಶಗಳು. ಬ್ರಹ್ಮಾದಿ ಈ ಎಲ್ಲ ಜೀವರಾಶಿ
ಮನುಷ್ಯವನ್ನು ಪಡೆದು ಅದರಲ್ಲಿ ಜೀವನ ಸ್ವರೂಪವನ್ನು ಚೆನ್ನಾಗಿ ಬಂದಂತಹ ಜ್ಞಾನಿಗಳಾದವರು ಈ ಜೀವನನ್ನ ಪ್ರತ್ಯಕ್ಷವಾಗಿ ಕಾಣುವರು. ಈಗ ನಮಗೆ ಈ ಹೊರಗಿರುವ ಜೀವ ಕಾಣಿಸುವುದಿಲ್ಲ, ನಿಮ್ಮೊಳಗಿರುವ ಜೀವನೂ ಕಾಣಿಸುವುದಿಲ್ಲ, ನಮ್ಮ ಕಣ್ಣಿಗೆ ಕಾಣೋದು ಒಳಗೆ ಜೀವ ಇದೆ ಅನ್ನೋದು ಹೆಂಗ್ ತಿಳ್ಕೊತೀವಿ? ಏನ ಹೇಳಿದ್ರೆ ತಲೆ ಆಡಿಸಿದ್ರೆ ಕಣ್ಣು ರೆಕ್ಕೆ ಬೆಳೀತಾ ಇದ್ರೆ ಉಸಿರಾಗ್ತಿದ್ರೆ ಅನುಮಾನ ಮಾಡೋದಷ್ಟೇ, ಇದು ಒಳಗೆ ಜೀವ ಇದ್ದಾನೆ ಅಂತ. ಏನೂ ಇಲ್ಲದೆ ರೆಕ್ಕೆ ಕೂಡ ಬೆಳೆದಿದೆ ಉಸಿರು ಮಾಡದೆ ಕೂತಿದ್ರೆ ಯಾವ ಜೀವ ಹೋಗಿದೆ? ಆದ್ರೆ ಜೀವ ಕಾಣೋದು ಇಲ್ಲ ಯಾರಿಗೆ? ನಮಗೆ. ಆದರೆ ಜ್ಞಾನಿಗಳಾದವರು ಜೀವ ಕಾಣಿಸ್ತಾರೆ, ಎಲ್ಲ ಜೀವರು ಕಾಣಿಸ್ತಾರೆ. ಅಂತಹ ಜೀವರನ್ನ ಅವರ ಸ್ಥಿತಿಗತಿಗಳನ್ನ ಪ್ರತ್ಯಕ್ಷವಾಗಿ ತಿಳಿದುಕೊಂಡ ಜ್ಞಾನಿಗಳು ಹೇಳ್ತಾರೆ, ಈ ಯಾವ ಜೀವರು ಕೂಡ ಮತ್ಸ್ಯ ಕುರುಮಾದಿಗಳಂತೆ ಭಗವಂತನ ಸ್ವರೂಪಾಂಶಗಳ ಭಿನ್ನಾಂಶ. ಅಂತಹ ಪರಮಾತ್ಮ ಅವನಿಗೊಂದು ತ್ರಿಮೂರ್ಧ ಎಂಬಂತಹ ಹೆಸರಿನ ರೂಪ ಇದೆ. ತ್ರಿಮೂರ್ಧ ಅಂದ್ರೆ ಮೂರು ತಲೆ ಎಂಬುದು, ಮೂರ್ಧ ಅಂದ್ರೆ ತಲೆ, ತ್ರಿಮೂರ್ಧ ಅಂದ್ರೆ ಮೂರು ತಲೆ ಇರುವುದು. ಅದೊಂದು ಅವತಾರ ರೂಪ, ಹೇಗೆ ರಾಮಕೃಷ್ಣ ಮತ್ಸ್ಯ ಕುರ್ಮ ಇವೆಲ್ಲ ಅವತಾರ ರೂಪವು, ಅದರಂತೆ ತ್ರಿಮೂರ್ಧ ಅನ್ನೋದು ಕೂಡ ಭಗವಂತನ ಒಂದು ಅವತಾರ ರೂಪ. ಈ ತ್ರಿಮೂರ್ಧ ಎಂಬ ಅವತಾರ ರೂಪದಿಂದ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ, ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧಮ ಅಕಾಲಿ ಮೂರ್ಧ ಸುಂದ. ಮೂರು ತಲೆಗಳಿದೆ ಅಂತ ನೋಡಿರುವಲ್ಲ, ಅದಕ್ಕೆ ಅಲ್ವ ತ್ರಿಮೂರ್ಧ ಅಂತ ಹೆಸರು ಬಂದದ್ದು. ಆ ಮೂರು ತಲೆಗಳಲ್ಲಿ ಅಮೃತ ಕ್ಷೇಮ ಅಭಯ ಎಂಬ ಮೂರು ಲೋಕಗಳನ್ನು ಭಗವಂತ ಧಾರಣೆ ಮಾಡಿದ್ದಾರೆ. ಯಾವುದು ಅಮೃತ ಕ್ಷೇಮ ಅಭಯ ಎಂಬಂತಹ ಲೋಕಗಳು ಅಂತಂದ್ರೆ, ಅನಂತಾಸನ ವೈಕುಂಠ ಮತ್ತು ಶ್ವೇತದ್ವೀಪಕ್ಕೆ ಅಮೃತ ಕ್ಷೇಮ ಅಭಯ ಅಂತ ಹೆಸರು. ಈ ಮೂರು ಲೋಕಗಳನ್ನು ಕೂಡ ತನ್ನ ತ್ರಿಮೂರ್ಧ ಎಂಬ ಹೆಸರಿನ ರೂಪದ ತನ್ನ ಮೂರು ತಲೆಗಳ ಮೇಲೆ ಒಂದೊಂದು ತಲೆ ಮೇಲೆ ಒಂದೊಂದು ಲೋಕದಂತೆ ಈ ಮೂರು ಲೋಕಗಳನ್ನು ಪರಮಾತ್ಮ ಧಾರಣ ಮಾಡಿದ್ದಾರೆ. ಅನಂತಾಸನ ವೈಕುಂಠ ನಾರಾಯಣ ಪುರಾಣಿದು ತ್ರೀಣಿ ಧಾಮಾನಿ ವೈ ವಿಷ್ಣೋ ತ್ರಿಲೋಕ ಬಹಿರೇವಚ ಎಂಬುದಾಗಿ ಹೇಳ್ತಾ, ಈ ಭೂಮಿ ಅಂತರಿಕ್ಷ ಸ್ವರ್ಗ ಈ ಲೋಕಗಳಿಗಿಂತ ತುಂಬಾ ಲಕ್ಷ ಲಕ್ಷ ಯೋಜನದಷ್ಟು ಎತ್ತರದಲ್ಲಿರುವಂತಹ ಲೋಕಗಳಿವೆ. ಅಂತಹ ಲೋಕಗಳಲ್ಲಿ ಅನಂತಾಸನ ಶ್ವೇತದ್ವೀಪ ವೈಕುಂಠ ಅವುಗಳಲ್ಲಿ ಪರಮಾತ್ಮ ಅನಂತಾಸನ ವೈಕುಂಠ ಪದ್ಮನಾಭ ಎಂಬ ರೂಪದಲ್ಲಿ ಇರ್ತಾರೆ. ನೋಡಿ ಎಷ್ಟು ವಿಚಿತ್ರ ಅಂದರೆ, ತ್ರಿಮೂರ್ಧ ಎಂಬ ತನ್ನ ರೂಪದಿಂದ ತನ್ನ ಮೂರು ತಲೆಗಳಲ್ಲಿ ಈ ಒಂದೊಂದು ಲೋಕಗಳನ್ನು ಧಾರಣ ಮಾಡಿದ್ದಾನೆ. ಒಂದೊಂದು ಲೋಕಗಳಲ್ಲಿ ಅನಂತಾಸನದ ಒಳಗೆ ಅನಂತಾಸನ ಎಂಬ ರೂಪದಿಂದಿರ್ತಾರೆ, ವೈಕುಂಠದ ಒಳಗೆ ವೈಕುಂಠ ಎಂಬ ರೂಪದಿಂದಿರ್ತಾರೆ, ಶ್ವೇತದ್ವೀಪದ ಒಳಗೆ ಪದ್ಮನಾಭ ಎಂಬ ರೂಪದಿಂದಿರ್ತಾರೆ. ಅಂದ್ರೆ ಏನಾಯ್ತು, ತಲೆ ಮೇಲೆ ಲೋಕಗಳನ್ನು ಹೊತ್ತು ನಿಂತ, ಲೋಕಗಳ ಒಳಗೆ ತಾನೇ ಒಂದೊಂದು ರೂಪದಿಂದ ನಿಂತ, ಅದರ ಅರ್ಥ ತನ್ನ ಮೂರು ರೂಪಗಳಿಂದ ತನ್ನ ಮೂರು ತಲೆಯ ಒಳಗೆ ಹೊತ್ತು ನಿಂತಿದ್ದಾನೆ. ಬರೀ ಲೋಕ ಮಾತ್ರ ಹೊತ್ತು ನಿಂತಿಲ್ಲ, ಮೂರು ಲೋಕಗಳು ಮೂರು ಲೋಕಗಳ ಒಳಗಿರೋ ತನ್ನ ರೂಪವನ್ನು ತಾನು ಹೊತ್ತು ನಿಂತಿದ್ದಾನೆ ಅಂತ. ಅದು ದೇವರನ್ನು ಹೊರಗಿದ್ದಾನೆ, ದೇವರ ಪೆಟ್ಟಿಗೆಯನ್ನು ನಾವು ಎತ್ಕೊಂಡು ಬರ್ತೀವಿ ಅಂತೆಲ್ಲ ಹೇಳ್ತೀವಿ. ದೇವರ ಪೆಟ್ಟಿಗೆ ಎತ್ಕೊಂಡು ನಾವು ಮಧ್ವಾಚಾರ್ಯರು ಸಂಚಾರ ಮಾಡುವಾಗ ಅವರ ಶಿಷ್ಯರು ಮುಂದುಗಡೆ ನಿತ್ಯ ಮಧ್ವಾಚಾರ್ಯರು ಪೂಜೆ ಮಾಡುತ್ತಾ ಇದ್ದಂತಹ ದಿಗ್ವಿಜಯ ರಾಮದೇವರು ವ್ಯಾಸಮೂರ್ತಿ ಮುಂತಾದ ಪ್ರತಿಭೆಗಳಿದ್ದಂತಹ ದೇವರ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಮುಂದೆ ಹೋಗ್ತಿದ್ದಂತೆ.
ಸುಮಂತ್ರ ವಿಜಯದಲ್ಲಿ ವರ್ಣನೆ ಮಾಡುವುದಾಗ ಹೇಳ್ತಾರೆ. ಆ ದೇವರ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗುವಾಗ 14 ಲೋಕಗಳನ್ನು ಹೊತ್ತವನು ಭಗವಂತ. ಆ ಭಗವಂತ ಈ ಪ್ರತಿಮೆಯ ರೂಪದಲ್ಲಿ ಪ್ರತಿಮೆಯ ಒಳಗೆ ಈ ಪೆಟ್ಟಿಗೆ ಒಳಗಿದ್ದಾರೆ. ನಿಜವಾಗಿ ಭಗವಂತನನ್ನು ಹೊತ್ತುಕೊಂಡು ತಿರುಗುವವರು ಯಾರು? ಗರುಡದೇವರು ಮತ್ತು ವಾಯುದೇವರು. ಗರುಡ ವಾಹನ ಅಂದಾಗೆ ವಾಯುವಾಹನ, ಬರಲು ವಾಯುವಾಹನ. ಗರುಡರಿಗಿಂತ ಹೆಚ್ಚಾಗಿ ವಾಯುದೇವರೇ ಯಾವಾಗಲೂ ಪರಮಾತ್ಮನನ್ನು ಹೊತ್ತುಕೊಂಡು ತಿರುಗುವಂಥವರು ಅಂತ ವಾಯುದೇವರೇ ಆ ಬ್ರಹ್ಮಚಾರಿಯ ಒಳಗೆ ಆ ಶಿಷ್ಯರ ಒಳಗೆ ನಿಂತುಕೊಂಡು 14 ಲೋಕಗಳನ್ನು ಹೊತ್ತಂತಹ ಪರಮಾತ್ಮನನ್ನ ಹೊರುವ ಶಕ್ತಿಯನ್ನ ಅವನಿಗೆ ಕೊಟ್ಟಿದ್ದಾರೆ. ಒಂದರ್ಥದಲ್ಲಿ ಹೃದಯದಲ್ಲಿ ಯಾವಾಗಲೂ ಭಗವಂತನನ್ನು ಹೊತ್ತಂತಹ ವಾಯುದೇವರು ಪ್ರತಿಮಾ ರೂಪದಲ್ಲಿ ಪೆಟ್ಟಿಗೆಯ ಒಳಗಿರುವ ಭಗವಂತನನ್ನು ಕೂಡ ಆ ಬ್ರಹ್ಮಚಾರಿಯ ಒಳಗೆ ನಿಂತುಕೊಂಡು ತಾವೇ ಹೊತ್ತದ್ದು ಹೊರತು ಬ್ರಹ್ಮಚಾರಿ ನಿಮಿತ್ತ ಮಾತ್ರ. ದೇವರ ಪೆಟ್ಟಿಗೆಯನ್ನು ಸತ್ಯದೇಕ ಹೊತ್ಕೊಂಡು ಮುಂದೆ ಹೋಗ್ತಾ ಇದ್ದು ಮಧ್ವ ವಿಷಯದಲ್ಲಿ ವರ್ಣನೆ ಇದೆ. ಬೇರೆ ಪ್ರಸಂಗದಲ್ಲಿ ಬೇರೆ ಶಿಷ್ಯರು ಬ್ರಹ್ಮಚಾರಿಗಳು ಸನ್ಯಾಸಿಗಳು ಹೊತ್ಕೊಂಡು ಹೋಗಿರ್ಬೋದು. ಆದ್ರೆ ಈ ಎಲ್ಲಾ ಸಂದರ್ಭಗಳಲ್ಲೂ ಸ್ವಾಮಿಗಳು ಬರುವಾಗ ಅವರ ಸಂಸ್ಕಾರ ಪ್ರತಿಭೆಗಳ ಪೆಟ್ಟಿಗೆಯನ್ನು ಶಿಷ್ಯರು ಹೊತ್ಕೊಂಡು ಬರ್ತಾ ಇರ್ತಾರೆ. ಅದನ್ನು ನೋಡಿದಾಗ ಅದು ಬೆಳ್ಳಿ ಪೆಟ್ಟಿಗೆ ಇದೆಯಾ, ಅದರ ಮೇಲೆ ಒಳ್ಳೊಳ್ಳೆ ಡಿಸೈನ್ ಇರುವಂತಹ ರೇಷ್ಮೆ ವಸ್ತ್ರ ಹೊಚ್ಚಿದ್ದಾರ, ಇದನ್ನ ನೋಡಿ ಉಪಯೋಗ ಇಲ್ಲ. ದೇವರಿಗೆ ಏನ್ ಬೆಳ್ಳಿ, ಏನ್ ಬಂಗಾರ, ಏನ್ ರೇಷ್ಮೆ ವಸ್ತ್ರ? ಆ ಪೆಟ್ಟಿಗೆಯನ್ನು ಹೊತ್ತು ಬರುವಾಗ ಶ್ರೀಮದಾಚಾರ್ಯರು ಪರಂಪರೆಯಲ್ಲಿ ಬಂದ ಮಹಾನುಭಾವರುಗಳೆಲ್ಲ ಪೂಜೆ ಮಾಡಿದಂತಹ ಆ ಪ್ರತಿಮೆಗಳಿರುವ ಆ ಪೆಟ್ಟಿಗೆಯನ್ನು ಬರೋ ಶಕ್ತಿಯನ್ನ ಕೊಟ್ಟವರು ಒಳಗೆ ಕೂಡ ಆ ಪರಮಾತ್ಮ ಪ್ರಾಣದೇವರು ಅನುಸಂಧಾನವಿದೆ. ಪ್ರಾಣದೇವರವನಿಗಾಗಲು ಪೆಟ್ಟಿಗೆ ಬರುವ ಶಕ್ತಿ ಕೊಡೋದಾದ್ರೆ ಪ್ರಾಣದೇವರಿಗೆ ಬರುವ ಶಕ್ತಿ ಕೊಟ್ಟವರು ಯಾರು? ಮತ್ತು ಪರಮಾತ್ಮನೇ ಅಲ್ಲಿಗೆ ಬಂದಿದ್ದಿರಬೇಕು. ಇಡೀ ಬ್ರಹ್ಮಾಂಡವನ್ನ ಶೇಷದೇವರು ತನ್ನ 1000 ಹೆಡೆಗಳಲ್ಲಿ ಒಂದು ಹೆಡೆಗೆ ಒಂದು ಸಾಸಿವೆ ಕಾಡಿನಂತೆ ಧಾರಣೆ ಮಾಡಿದ್ರೆ ಶೇಷದೇವರಿಗೆ 14 ಲೋಕದ ಬ್ರಹ್ಮಾಂಡವನ್ನು ಬರುವ ಶಕ್ತಿ ಕೊಟ್ಟದ್ದು ಆ ಶೇಷದೇವರ ಬಾಲದಲ್ಲಿ ಕೂರ್ಮ ರೂಪದಿಂದ ಬಾಯಿದೆ. ವಾಯುದೇವರಿಗೆ ಈ ಶಕ್ತಿಯನ್ನು ಕೊಟ್ಟದ್ದು ವಾಯುದೇವರ ಕೂರ್ಮ ರೂಪದ ಬಾಲದ ಒಳಗೆ ಪರಮಾತ್ಮನೇ ಕೂರ್ಮ ರೂಪದಿಂದ ನಿಂತು ವಾಯುದೇವರು ಶೇಷದೇವರ ಮೂಲಕ ಬ್ರಹ್ಮಾಂಡವನ್ನು ಹೊತ್ತ ಬ್ರಹ್ಮಾಂಡದ ಒಳಗಿರುವ ತನ್ನ ರೂಪವನ್ನು ತಾನೇ ಅದನ್ನೇ ತನ್ನ ಪೂಜೆ ತಾನೇ ಹೇಗೆ ಮಾಡಿಕೊಳ್ತಾನೆ, ತನ್ನ ಮಹಿಮೆಯನ್ನು ಹೇಳೋರುಗಳ ಪೂಜೆ ತಾನೇ ಹೇಳ್ತಾನೆ, ತನ್ನನ್ನು ಸ್ತೋತ್ರ ಮಾಡುವುದನ್ನ ತಾನೇ ಹೇಳಿ ಯಾರು ಸ್ತೋತ್ರ ಮಾಡುತ್ತಾರೋ ಅವರುಗಳಲ್ಲಿ ಕೂತ್ಕೊಂಡು ತನ್ನೇ ತನ್ನನ್ನು ಸ್ತೋತ್ರ ಮಾಡಿಕೊಳ್ತಾನೆ. ಅದರಂತೆ ತನ್ನನ್ನು ಹೊರೋರುಗಳಲ್ಲಿ ನಿಂತುಕೊಂಡು ತಾನೇ ಹೊರೋದು ಹೊರತು ನಾವು ಹೊರಡುವುದಲ್ಲ. ಆದರೆ ಈ ಮಾತ್ರ ಮೂರೂ ಲೋಕಗಳನ್ನು ಪರಮಾತ್ಮ ತಾನು ಧಾರಣ ಮಾಡಿದ ಆ ಮೂರು ಲೋಕಗಳೊಳಗಿರುವಂತಹ ತನ್ನ ಮೂರು ರೂಪಗಳನ್ನು ತಾನು ಧಾರಣ ಮಾಡಿದ. ಅದರಲ್ಲಿ ಪರಮಾತ್ಮನ ಈ ಮೂರು ಲೋಕಗಳ ಬಗ್ಗೆ ವರ್ಣನೆ ಮಾಡಿದ ನಂತರದಲ್ಲಿ ಪರಮಾತ್ಮ ಈ ಮೂರು ಲೋಕಗಳಲ್ಲಿ ಯಾವ ಭಕ್ತರಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ
ಮಕ್ಕಳಿಲ್ಲದ ದೇವತೆಗಳು ಈ ಮೂರು ಲೋಕಗಳಲ್ಲಿ ಅನಂತಾಸರ ವೈಕುಂಠ ಶ್ವೇತದ್ವೀಪದಲ್ಲಿ ಇರ್ತಾರೆ ಅಂದ್ರೆ ಆ ಮಾತಿನ ಅರ್ಥವನ್ನ ಶ್ರೀನಿವಾಸಾಚಾರ್ಯರು ವಿವರಣೆಯನ್ನು ಮಾಡುತ್ತಾ ಹೇಳ್ತಾರೆ. ಮಕ್ಕಳಿಲ್ಲದೆ ಇರುವ ದೇವತೆಗಳು ಅಂದ್ರೆ ಅದಾಸ್ತು ಪುತ್ರಾಣ ಉದ್ರಿಕ್ತ ಜ್ಞಾನ ಚಕ್ಷುಷ ನಾರಾಯಣ ಬ್ರಹ್ಮಾಂಡ ಪುರಾಣವನ್ನು ಆಧಾರವಾಗಿ ಕೊಟ್ಟು ವಿಶೇಷವಾಗಿ
ವರದಿ ಮಾಡಿದ್ದಾರೆ. ಹೀಗೆ ಪುರುಷ ಸೂತ್ರದ ಅರ್ಥವನ್ನು ನಿರೂಪಣೆ ಮಾಡುತ್ತಾ ಇದೊಂದು ವಿಶೇಷವಾದ ಮಹಿಮೆಯನ್ನು ನಿರೂಪಣೆ ಮಾಡಿದ್ದಾರೆ. ಮುಂದೆ ಬರೆದು ಬ್ರಹ್ಮದೇವರು ಹೇಳ್ತಾರೆ ನಾರದರಿಗೆ, ಯದಾಸ್ಯ ನಾಭ್ಯ ನದಿನಾಭ್ಯ ಅಹಮಾಸಂ ಮಹಾತ್ಮನ ನಾವಿಂದಂ ಯಜ್ಞ ಸಂಧಾರ ಪುರುಷಾಲಯವಾಗುತ್ತೆ. ಸೃಷ್ಟಿಯ ಆತ್ಮದಂತೆಯ ಭಗವಂತನ ನಾಭಿಕವನದಿಂದ ನಾನು ಉದಯಿಸಿದಂತೆ ನಾಭಿಕವನದಲ್ಲಿ ಕುರಿತು ನಾನು ನೋಡಿದೆ, ಎಲ್ಲ ಕಡೆ ನೋಡಿದೆ, ನನ್ನನ್ನು ಸೃಷ್ಟಿ ಮಾಡಿದೆ ಭಗವಂತನನ್ನ ಪೂಜೆ ಮಾಡೋಣ ಅಂತ ನೋಡಿದ್ರೆ ಪೂಜೆಗೆ ಬೇಕಾದ ನೀರು ಕಾಣಲಿಲ್ಲ, ನೀರು ಹಿಡಿಯಲಿಕ್ಕೆ ಪಾತ್ರೆ ಸಿಗಲಿಲ್ಲ, ಹೂವು ಇಲ್ಲ, ತುಳಸಿ ಇಲ್ಲ, ಮಂಗಳಾರತಿ ಬತ್ತಿ ಇಲ್ಲ, ಗಂಧ ಇಲ್ಲ, ಸಾಯಂಕಲ್ಲಿ ಏನೇನು ಪೂಜಾ ಸಾಮಗ್ರಿಗಳು ಎಲ್ಲ ಇದ್ದು ಪೂಜೆ ಮಾಡಲಿಕ್ಕಾಗಲ್ಲ, ನಾವು ಪೂಜೆ ಮಾಡುವಂತ ಉದಾಸೀನ ಮಾಡುತ್ತೇವೆ ಅಂತದ್ದು ಬ್ರಹ್ಮದೇವರಿಗೆ ಪೂಜೆ ಮಾಡಬೇಕು ಅಂತ ಅಪೇಕ್ಷೆ. ಆದರೆ ಪೂಜೆಗೆ ಬೇಕಾದ ಯಾವ ಸಾಮಗ್ರಿಗಳು ಇದೆ ಅಂತಹ ಸಂದರ್ಭದಲ್ಲಿ ಪರಮಾತ್ಮ ನನಗೆ ಪೂಜೆಗೆ ಅನುಕೂಲವಾಗಲಿ ಅಂತನ್ನೋದಕ್ಕೋಸ್ಕರ ತನ್ನ ಆ ಪುರುಷ ರೂಪದ ಅವಯವದಿಂದಲೇ ಪೂಜೆಗೆ ಬೇಕಾದ ಎಲ್ಲರೂ ಸೃಷ್ಟಿ ಮಾಡಿಕೊಟ್ಟ. ಯಜ್ಞಗಳು, ಆ ಯಜ್ಞಗಳಿಗೆ ಬೇಕಾದ ಪಶುಗಳು, ವನಸ್ಪತಿಗಳು, ದರ್ಭೆ, ಯಾಗ ಮಾಡಲಿಕ್ಕೆ ಬೇಕಾಗಿರತಕ್ಕ ಭೂಮಿ, ವೇದಿಕೆ, ಆಮೇಲೆ ಯಾಗ ಮಾಡೋದಕ್ಕೆ ಕೆಲವು ಕಾಲಗಳಿದ್ದಾವೆ, ವಸಂತ ಋತು ಮುಂತಾದ ಋತುಗಳು, ಚೈತ್ರ ವೈಶಾಖ ಮಾಸಗಳು, ಮಾಘ ಮಾಸ, ಹೀಗೆ ಬೇರೆ ಬೇರೆ ಮಾಸಗಳಿದ್ದಾವೆ, ಆ ಕಾಲಗಳನ್ನು ಸೃಷ್ಟಿ ಮಾಡಿಕೊಟ್ಟ. ಆಮೇಲೆ ಯಜ್ಞ ಮಾಡಬೇಕು ಅಂದ್ರೆ ದುಡ್ಡು ಕಾಸು ಬೇಕಲ್ಲ, ಅದಿಲ್ಲ ಅಂದ್ರೆ ಏನೇ ಅಂತ ನಡೆಯುತ್ತದೆ ಆ ಸಂಪತ್ತು. ಆಮೇಲೆ ಕೆಲವು ಯಜ್ಞಗಳನ್ನು ಒಂದೊಂದು ಧಾನ್ಯವನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಹಬಿಸಾಗಿ ಮಾಡಿ ಹಾಕುವುದುಂಟು. ಆದ್ರಿಂದ ಧಾನ್ಯಗಳು ಸ್ನೇಹ ಸ್ನಿಗ್ಧವಾದ ಎಳ್ಳೆಣ್ಣೆ ದೀಪನೇ ಹಚ್ಚಬೇಕು ದೇವರ ಮುಂದೆ ಮನೆಯ ಒಳಗೆ. ನಮ್ಮ ಯಾವುದೇ ಸತ್ಕರ್ಮಗಳು ನಡೆಯುವಾಗ ಅದೇನೋ ಪಾಪ ಇರೋ ಮತ್ತೊಂದು ಮೂಲವನ್ನು ಮಾಡಬಾರದು. ನಾವು ಎಷ್ಟು ಸೋಮಾರಿಗಳು ಅಂದ್ರೆ ಎಳ್ಳೆಣ್ಣೆ ಹಚ್ಚಿದರೆ ಆ ಬತ್ತಿ 2 ಗಂಟೆ 4 ಗಂಟೆಗೊಮ್ಮೆ ಕುಡಿಬಿಡುತ್ತೆ, ಅದರ ಮೇಲ್ಗಡೆ ಕಪ್ಪು ಬರುತ್ತದೆ. ಅದನ್ನ ಬೆಳಿಗ್ಗೆ ಒಮ್ಮೆ ನಾವು ಕಪ್ಪು ತಗುವುದೇ ದೀಪ ಹಚ್ಚಿಬಿಟ್ಟು ಮರುದಿವಸ ಬೆಳಿಗ್ಗೆ ತನಕ ಅದು ನಮ್ಮ ಸುದ್ದಿಗೆ ಬಂದಿರಬಾರದು, ನಾವು ಅದರ ಸುದ್ದಿ ಹೋಗಿರಬಾರದು ಅನ್ನೋದು. ಅದಕ್ಕೋಸ್ಕರ ಯಾವ್ಯಾವುದೋ ನಿಷಿದ್ಧವಾದ ಎಣ್ಣೆಗಳನ್ನ ಹಾಕಿ ದೇವರ ದೀಪ ಹಚ್ಚುತ್ತೀವಿ. ಮಹಾ ಅಪರಾಧ ಅದು ಅಷ್ಟೇ ಅಲ್ಲ, ಆದ್ದರಿಂದ ನಮ್ಮ ಕುಟುಂಬಕ್ಕೆ ನಮಗೆ ಅನರ್ಥ ಇದೆ. ದೇವರ ದೀಪಕ್ಕೆ ಬಳಸೋ ಎರಡೇ, ಒಂದು ಎಳ್ಳೆಣ್ಣೆ, ಇನ್ನೊಂದು ಸುಪ್ಪ. ಇದು ಬಿಟ್ಟು ಇನ್ನು ಯಾವುದನ್ನು ದೇವರ ದೀಪ ಹಚ್ಚೋದಕ್ಕೆ ಬಳಸ್ತಾರೆ. ದಕ್ಷಿಣೆ ಕೊಡೋದಕ್ಕೆ
ಆದ್ದರಿಂದ ಹೀಗೆ ಎಲ್ಲವನ್ನು ಸೃಷ್ಟಿ ಮಾಡಿಕೊಟ್ಟ ಪುರುಷಾವಯವೇ ಸಂಭಾರ ಸಂಹೃತ ಮಮ ಇತಿ ಸಂಹೃತ ಸಂಭಾರ ಪುರುಷಾವಯವೇ ತಮೇವ ಪುರುಷವ್ಯ ತೇನೇವ ಅಯಜ ಈಶ್ವರ ಅವರೇ ತನ್ನ ಅವಯವಗಳಿಂದ ಪೂಜಾ ಸಾಮಗ್ರಿಗಳಿಂದೆಲ್ಲ ಸೃಷ್ಟಿ ಮಾಡಿಕೊಟ್ಟು ನೋಡಪ್ಪ ನಾನು ಪೂಜೆ ಮಾಡಬೇಕು ಅಂತ ಹೇಳಿ ಏನೂ ಸಿಕ್ಕಲಿಲ್ಲ ಅಂತ ನಿರಾಶೆ ಆಗಿದೆಯಲ್ಲ ತಗೋ ಇದನ್ನು ತಗೊಂಡು ನಾನು ಪೂಜೆ ಮಾಡುವಂತ ತನ್ನ ಪೂಜೆ ಮಾಡಲಿಕ್ಕೆ ತಾನೇ ಸಾಮಗ್ರಿಗಳನ್ನು ಒದಗಿಸಿಕೊಂಡು ನನ್ನ ಕಡೆ ಪೂಜಾ ಮಾಡಿಸ್ಕೊಂಡು ನನಗೆ ಅನುಗ್ರಹ ಮಾಡಿ ಸತ್ಯಾತ್ಮ ಪ್ರವಚನದಲ್ಲಿ ಹೇಳಿದ ದೇವರ ಕಾರಣ ಹೇಗೆ ಯಾರು ಲಕ್ಷಗಟ್ಟಲೆ ಮಠಗಳಿಗೆ ಡೊನೇಷನ್ ಕೊಟ್ಟಿರ್ತಾರೆ ದಾನ ಕೊಟ್ಟಿರ್ತಾರೆ ಉದಾರ ಭಾವನೆಯಿಂದ ಏನೋ ಸಮಾರಂಭಗಳಲ್ಲಿ ಅವರನ್ನು ಕರೆದು ಒಂದು ರೇಷ್ಮೆನೋ ಉಲ್ಲನ್ನಂತ ಒಂದು ಒಳ್ಳೆ ಶೇಷವಸ್ತ್ರ ಅಂತ ಅವರಿಗೆ ಹಾಕಿ ಗುರುಗಳ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತೇವೆ ಅವರಿಗೆ ಒಂದು ಸನ್ಮಾನ ಅಂತ ಮಾಡುವುದು ವಿಚಾರ ಮಾಡಿ ಹಾಗೆ ಬಂದವರನ್ನ ಕರೆದು ಹತ್ತರಕ್ಕೆ ಅವರು ಕೊರಳಲ್ಲಿ ಇರುವ ಉತ್ತರಿಯವನ್ನೇ ತೆಗೆದು ಅವರು ಕೊರಳಿಗೆ ಹಾಕಿ ಬಹಳ ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತಂದ್ರೆ ಆಮೇಲೆ ಈ ಕಡೆ ದೇವಿ ಕೂಡ ನೀವು ತಂದ ರಾಯರಿಗೆ ಸಮರ್ಪಣೆ ಮಾಡಿ ರಾಯರ ಶೇಷ ವಸ್ತ್ರ ಅಂತ ಏನೋ ಒಂದು ಅಪರೂಪದ ವಸ್ತ್ರವನ್ನು ಕೊರಳಿಗೆ ಹಾಕಿದ್ರೆ ಓ ಏನೋ ದಾನ ಅವರಿಗೆ ಆ ಉದ್ದೇಶ ಇತ್ತೋ ಇಲ್ವೋ ಆಮೇಲೆ ವಿಷಯ ಅಂತೂ ದೇವರ ಒಂದು ಶೇಷ ವಸ್ತ್ರ ಅಂತ ಅವರಿಗೆ ಅರ್ಪಣೆ ಮಾಡಿದ್ರೆ ಏನೋ ಒಂದು ಸಂತೋಷ ಅದು ಬಿಟ್ಟು ಅವ್ರು ಕೊರಳಲ್ಲಿ ಹಾಕೊಂಡು ಮತ್ತೆ ಉತ್ತರ ಏನೇ ತೆಗೆದು ಅದನ್ನೇ ತೆಗೆದು ಅವ್ರಿಗೆ ಹಾಕಿದ್ರೆ ಒಪ್ಪತ್ತಾರ ಆದ್ರೆ ನಮ್ಮ ದೇವರು ನೀವೇನು ಮಾಡಿದ್ರು ಅವನಿಗೆ ನೀವೇನು ಹೂವು ತುಳಸಿ ಗಂಧ ಅಕ್ಕಿಯನ್ನು ಬೇಯಿಸಿ ಅನ್ನ ಪಾಯಸ ಹಾಲು ಅದರಲ್ಲಿ ಎಲ್ಲ ಗೋಡಂಬಿ ಬದಾಮಿ ಕೇಸರ ತುಪ್ಪ ಎಲ್ಲ ಹಾಕಿ ಕುದಿಸಿ ಭಾರಿ ಪಾಯಸ ಮಾಡಿದ್ದೇನೆ ಶೇವಿಗೆ ಮಾಡಿದ್ದೇನೆ ಅದು ಮಾಡಿದ್ದೇನೆ ಇದು ಮಾಡಿ ಎಲ್ಲ ನಿಜ ಇದೆಲ್ಲ ಯಾರನ್ನು ಮನೆಗೆ ಬಂದು ನೀವು ನೈವೇದ್ಯಕ್ಕೆ ಎಂದು ಮಾಡಿಟ್ಟದ್ದು ಇದು ಯಾವುದಾದ್ರೂ ನಿಮ್ಮ ಸ್ವಂತ ಸೃಷ್ಟಿಯ ಸ್ವಂತ ಸಂಪಾದನೆ ಏನೂ ಬೇಡ ದೇವರಿಗೆ ನೀವು ಎರಡು ಹೂವು ಎರಡು ದಳ ತುಳಸಿ ಒಂದು ತಾಳೆ ನೀರು ಎರಿಸ್ತೀರ ಹಾಕ್ತೀರಲ್ಲ ಇದ್ಯಾವತ್ತು ಈ ಹೂವು ಮತ್ತು ತುಳಸಿಯನ್ನು ನೀವು ನಿರ್ಮಾಣ ಮಾಡಿದ್ದ ಇಲ್ಲ ಎಲ್ಲಾ ಸಾಮಗ್ರಿಗಳನ್ನು ಕೂಡ ಅವನು ಸೃಷ್ಟಿ ಮಾಡಿಕೊಟ್ಟ ನಿಮ್ದು ಬೇಕಾದಾಗ ನೀವು ಅದನ್ನ ಕಿತ್ಕೊಂಡು ಬಂದ್ರಿ ಆ ಹೂ ಕೀಳೋದಕ್ಕೂ ಆ ತುಳಸಿ ಕೀಳೋದಕ್ಕೂ ಒಂದು ನಿಯಮ ಇದೆ ಒಳ್ಳೆ ತರಕಾರಿ ಎಳೆದ ಹಾಗೆ ಎಳೆಯೋದಲ್ಲ ಹೂ ಈ ತುಳಸಿಗಳನ್ನ ಮೃದುವಾಗಿ ತಮ್ಮ ಎರಡು ಬೆರಳುಗಳಿಂದ ಅದರ ತೆರೆಯ ಭಾಗವನ್ನು ಮಾತ್ರ ತೆಗೆದು ಮತ್ತೆ ಗಿಡ ಬೆಳೆಯೋದಕ್ಕೆ ಅನುಕೂಲ ಮಾಡಬೇಕು ಕೆಲವೊಂದು ತುಳಸಿ ತೆಗೆಯೋದಲ್ಲ ತುಳಸಿ ಹರಿಯೋದು ಅಂತಾರೆ ಆ ತುಳಸಿ ಹರಿಯುವುದಲ್ಲ ತರಕಾರಿ ಮೆಂತೆ ಪಲ್ಯ ಅಂತದ್ದು ಸ್ವಲ್ಪ ಆದ್ದರಿಂದ ಹಾಗೆಲ್ಲ ಮಾಡಬಾರದು ಆದ್ದರಿಂದ ಆ ಎಲ್ಲ ಸಾಮಗ್ರಿಗಳನ್ನು ಭಗವಂತ ಸೃಷ್ಟಿ ಮಾಡಿಕೊಟ್ಟು ಅವರಿಂದ ಪೂಜೆಯನ್ನು ಮಾಡಿಸಿ ಅವರಿಗೆ ಅನುಗ್ರಹ ಮಾಡಿ ಆಮೇಲೆ ಈ ನೀನು ನಿನ್ನ ತಮ್ಮದೇ ಆದಂತಹ ಇವರೆಲ್ಲ ಹುಟ್ಟಿದ್ರು ಅಂತ ಬ್ರಹ್ಮದೇವರು ನಾಗರಿಗೆ ಊರನ್ನು ಮಾಡಿದ್ದಾರೆ ಅದಾದ ನಂತರದಲ್ಲಿ ಕೊನೆಗೆ ಬ್ರಹ್ಮದೇವರು ನಾರದ ಮಹರ್ಷಿಗಳಿಗೆ ಉಪದೇಶವನ್ನು ಮುಂದುವರೆಸ್ತಾ ಹೇಳ್ತಾರೆ ನನಗೆ ಸೃಷ್ಟಿಯ ಆರಂಭದಲ್ಲಿ ಪರಮಾತ್ಮ ನಾಲ್ಕು ಶ್ಲೋಕಗಳ ಭಾಗವತವನ್ನು ಉಪದೇಶ ಮಾಡಿದ ಚತುಶ್ಲೋಕಿ ಭಾಗವತ ನೋಡ್ರಿ ಬ್ರಹ್ಮದೇವರ ಮಟ್ಟ ಏನು ನಮ್ಮ ಮಟ್ಟ ಏನು ನಮಗೆ ಬ್ರಹ್ಮದೇವರಿಗೆ ಇಡೀ ಭಾಗವತವನ್ನು ನಾಲ್ಕೇ ಶ್ಲೋಕದಲ್ಲಿ ಹೇಳಿ ಅವರಿಗೆ ಅಟ್ಟೆ ಸಾಕಾಯಿತು ಯಾಕೆಂದ್ರೆ ಅವರ ಜ್ಞಾನ ಮಟ್ಟ ಅರ್ಥ ನೋಡುದು ನಮಗೆ 18,000 ಶ್ಲೋಕ ಆದ್ರೆ ಇನ್ನೂ ಮುಗಿತಾನೆ ಇಲ್ಲ ಪ್ರತಿ ವರ್ಷ ಅನೇಕ ಬಾರಿ ಭಾಗವತ ಕೇಳ್ತೀವಿ 15 ದಿವಸ ಅನೇಕ ಪ್ರತಿ ವರ್ಷವೂ ಕೊಡ್ತು ಬಂದು ಹೇಳ್ತೀವಿ ಕೇಳ್ತೀವಿ ಮುಗಿತಾರೆ ನಮ್ಮ ಬುದ್ಧಿಯ ಮಟ್ಟ ಬ್ರಹ್ಮದೇವರ ಜ್ಞಾನದ ಮಟ್ಟ ಹಾಗೆ ಆ ರೀತಿಯಲ್ಲಿ ಬ್ರಹ್ಮದೇವರಿಗೆ ನಾಲ್ಕು ಶ್ಲೋಕಗಳನ್ನು ಉಪದೇಶ ಮಾಡಿದ್ದಂತೆ
ವಿಜ್ಞಾನದ ಬಗ್ಗೆ ನಿಮಗೆ ಉಪದೇಶ ಮಾಡುತ್ತೇನೆ. ವಿಜ್ಞಾನ ಅಂದ್ರೆ ಇವತ್ತು ನಾವೇನು ಹೊರಗಿನ ಸೈನ್ಸ್ ಅಂತ ಹೇಳ್ತೀವಿ ಅದಲ್ಲ. ಆಚಾರ್ಯರು ವಿಜ್ಞಾನ ಶಬ್ದದ ಅರ್ಥವನ್ನು ಇಲ್ಲಿ ವಿವರಣೆ ಮಾಡುವಾಗ ಹೇಳ್ತಾರೆ, ಏನ ಏನ ಯಥಾಜ್ಞಾತ್ಮ ನಿಯತ ಮುಕ್ತಿರಾಗ್ತದೆ ತದ್ವಿಜ್ಞಾನ ಇಲ್ಲಿ ಪ್ರೋಕ್ತಂ. ಜ್ಞಾನ ಸಾಧಾರಣ ಸ್ಫುರತಂತ. ಈ ಜ್ಞಾನ ವಿಜ್ಞಾನ ಅನ್ನುವ ಶಬ್ದವನ್ನು ಅನೇಕ ಬಾರಿ ಗೀತೆಯಲ್ಲಿ ಭಾಗವತದಲ್ಲಿ ಭಗವಂತ ಬಳಸ್ತಾರೆ, ಅಲ್ಲದಲ್ಲದೆ ಆಯಾಯ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಹೇಳಿದ್ದು ಎಲ್ಲವೂ ಪ್ರಮಾಣ ಸಿದ್ಧವಾದ ಅರ್ಥವೇ. ಆದರೆ ಈ ಸಂದರ್ಭದಲ್ಲಿ ಜ್ಞಾನ ಅಂದ್ರೆ ಸಾಮಾನ್ಯವಾಗಿ ಪುರಾಣಗಳ ಮೂಲಕ, ವೇದ ಉಪನಿಷತ್ತುಗಳ ಮೂಲಕ, ಬ್ರಹ್ಮಸೂತ್ರ ಸರ್ವ ಮೂಲ ಗ್ರಂಥ ಟೀಕಾ ಟಿಪ್ಪಣಿಗಳ ಮೂಲಕ ಭಗವಂತನ ಮಹಿಮೆಯಿಂದ ಅರಿತುಕೊಳ್ಳುವ ವಿಜ್ಞಾನ. ವಿಜ್ಞಾನ ಅಂದ್ರೆ ಓ ಹೌದ ಬಹಳ ಸಂತೋಷ, ನೀವೇ ನನ್ನನ್ನು ಕರ್ಕೊಂಡು ಹೋಗಿ ಮನೆ ತನಕ ಬಂದದ್ದು ಭಾರಿ ಸಂತೋಷದ ವಿಷಯ. ಆಗ್ಲಿ ಬರಲಿ ಅಂತ ಅವರನ್ನು ಯಮನನ್ನು ಒಳಗಡೆ ಕರೆದು ಒಂದು ಜಾಪೆ ಹಾಸಿ ಕೂಡಿಸಿ ಯಮನಿಗೆ ಅಷ್ಟಿದೆ, ಎಲ್ಲರೂ ನನ್ನ ಹೆಸರು ಕೇಳಿದ್ರೇನೆ ಜಾಪೆ ಆಗ್ತಾರೆ, ಕೈಕಾಲು ನಡೆದಂತೆ ಅಂತದ್ದು ಇವನು ನನ್ನನ್ನು ಇಷ್ಟು ಆಧಾರ ವಿಚಾರ ಮಾಡ್ತಾ ಇದ್ದಾನೆ. ಆಮೇಲೆ ತುಂಬಾ ದೂರದಿಂದ ಬಂದಿದ್ದೀನಿ ಸ್ವಲ್ಪ ಹಾಲು ಕೊಡ್ಲ ಅಂತ ಕೇಳಿದ. ಆಯ್ತು ಹಾಲು ಕೊಡು ಅಂತ ನೀವು ಒಳಗೆ ಹೋಗಿ ಒಂದು ಲೋಟದಲ್ಲಿ ಹಾಲು ತರುವಾಗ ಒಂದು ನಿದ್ದೆ ಬಗ್ಗೆ ಹಾಕಿ ನಿದ್ದೆ ಮಾತ್ರೆ ಹಾಕಿ ಆ ಹಾಲು ತಂದು ಕೊಟ್ಟು ಯಮನಿಗೆ ಕೊಟ್ಟಂತೆ. ಯಮ ಕುಡ್ದ ಕುಡಿದ ಮೇಲೆ ಅದು ಮಾತ್ರೆ ನಿದ್ರೆ ಮಾತ್ರೆ ಕುಡಿದು ಕೂಡಲೇ ಅದು ಮತ್ತೆ ಕೆಲಸ ಮಾಡೋದು ಮಾಡುತ್ತೆ. ಅದು ಭೂಲೋಕಕ್ಕೆ ಬಂದಿದ ಏನಿಲ್ಲ ನಿದ್ರೆ ಮಾಡ್ತಾರೆ, ನಿದ್ದೆ ಕುಡಿ ಮಾತ್ರೆ ಹಾಕೊಡುವೆ ಅನ್ನೋದು ಕೆಲಸ ಮಾಡೋದಿಲ್ಲ. ಯಮನಿಗೆ ಕಣ್ಣಿಯ ಶುರು ಆಯ್ತು, ಇವ ಗಮನಿಸ್ತಾ ಇದ್ದ ಹೇಗಿದ್ರು ಚಾಪೆ ಕೊಟ್ಟಿದ್ದ. ಒಂದು ವ್ಯಕ್ತಿಗೆ ಹಾಸಿಗೆ ಕೊಟ್ಟು ದಿಂಬು ಕೊಟ್ಟು ಕೋಳಿ ಕೊಟ್ಟು ಮಗನಿಗೆ ಹೇಳಿದ ಚೆನ್ನಾಗಿ ನಿದ್ರೆ ಮಾಡಿದೆ ಯಮ. ಒಂದು ಎರಡು ಮೂರು ನೆಟ್ಟ ನಿದ್ದೆ ಆದ ಮೇಲೆ ಯಮನಿಗೆ ಎಚ್ಚರ ಆಯ್ತು, ಒಂದ್ಸರ್ತಿ ಫ್ರೆಶ್ ಆದಂತ ಆಯ್ತು. ಅವ ಮಲಗಿ ನಿದ್ರೆ ಮಾಡುವಾಗ ಈ ಭೂಪ ಏನ್ ಮಾಡಿದ ಅಂದ್ರೆ ಮೊದಲು ತನ್ನ ಹೆಸರು ಇಟ್ಟಲ್ಲ ಅದನ್ನ ಅಲ್ಲಿಂದ ತೆಗೆದು ಆ ಲೀಸ್ಟ್ ಅಂದ್ರೆ ಲಾಸ್ಟಿಗೆ ಹೆಸರಿಟ್ಟ ಆ ಹೆಸರನ್ನು ಜೋಡಿಸಿ ಇದಾಯ್ತು. ಯಮ ಎಂತ ಎಲ್ಲ ಮುಗಿದ್ದು ಅವನಿಗೆ ಖುಷಿ ಆಯ್ತು, ಮುಖ ಕೊಡ್ಕೊಂಡು ಇನ್ನು ಹೊರಡೋಣ ಅಂತ ತಯಾರಾದ. ಆವಾಗ ನೀವು ಇಷ್ಟೆಲ್ಲ ತನಗೆ ಉಪಚಾರ ಮಾಡಿದ್ದು ನೋಡಿ ಯಮನಿಗೆ ಖುಷಿ ಆಯ್ತು. ಅವನು ಹೇಳಿದ್ದಂತೆ ಇಷ್ಟೆಲ್ಲ ಮಾಡಿದ್ದೆ, ನನಗೆ ಹಾಲು ಕೊಟ್ಟು ನೀವು ಕೊಟ್ಟು ಮಲ್ಕೊಳ್ಳಿಕ್ಕೆ ಹಾಸಿಗೆ ಕೊಟ್ಟು ಎಲ್ಲ ಮಾಡಿದೆ, ಆದ್ದರಿಂದ ನಾನು ಈ ಲೀಸ್ಟಲ್ಲಿ ಹೆಸರು ನಿಂತು ಮೊದಲಿದೆ, ನಾನು ಮೇಲಿನಿಂದ ಹೋಗಿಲ್ಲ ಕೆಳಗೆ ನಿಂತು ಬರ್ತೀನಿ, ಆದ್ದರಿಂದ ನನಗೆ ಸ್ವಲ್ಪ ವಿಳಂಬ ಆಗುತ್ತೆ ಅಂತ. ಇವ ಭೂಪ ಉಪಾಯ ಮಾಡಿ ತನ್ನ ಹೆಸರನ್ನ ಕೆಳಗೆ ಹಾಕಿದ್ದ, ಕೆಳಗೆ ಹಾಕಿದ್ರೆ ಯಾವನೇ ಹೇಳಿದ ನಾ ಕೆಳಗೆ ನಿಂತು ಶುರು ಮಾಡ್ತೀನಿ ಅಂತ. ಅಂದ್ರೆ ಇವನೇನು ಮೊಟ್ಟ ಮೊದಲು ತಾನು ಮೃತ್ಯುವಿಗೆ ಬಲಿಯಾಗುವುದನ್ನು ತಪ್ಪಿಸಿಕೊಳ್ಳುವಂತ ಸಾಧ್ಯ. ಯಾವುದೇ ವ್ಯಕ್ತಿಯಾದರೂ ಇಷ್ಟೇ ಅವನ ಸಂಕಲ್ಪ ಇರುವಂತ ಇಲ್ಲಿರುವ ನಾವು ಏನೇನೋ ಉಪಾಯಗಳನ್ನು ಮಾಡುತ್ತೇವೆ. ಆ ವೈದ್ಯರಿಗೆ ತೋರಿಸಿದ್ದಾಗ್ತಿತ್ತು ಆರೋಗ್ಯ ಒಳ್ಳೆಯದಿತ್ತು, ಆಯುರ್ವೇದ ಒಳ್ಳೆಯದಿತ್ತು, ಆಸ್ಪತ್ರೆ ಒಳ್ಳೆಯದು, ಏನೆಲ್ಲ ಆಗಬಹುದು ಅವರ ಇಚ್ಛೆ ಅವರ ಸಂಕಲ್ಪವನ್ನು ನೀಡಿ ಅವರು. ಆದ್ದರಿಂದ ಯಾವ ವಿಷಯದಲ್ಲೂ ಸ್ವಾತಂತ್ರ್ಯ ಇಲ್ಲ. ಮುಂದುವರೆದು ಬ್ರಹ್ಮದೇವರು ಹೇಳಿದ ಹೃದಯ ಧರ್ಮಿಯ ಪ್ರತಿ ಏನ ಪ್ರತಿ ಏನ ಜಾತ್ಮನಿ ತದ್ವಿದ್ಯಾ ಸರಿ. ಆಮೇಲೆ ಈ ಪ್ರಪಂಚ
ಈ ಪ್ರಪಂಚದಿಂದ ಭಗವಂತನಿಗೆ ಏನಾಗಬೇಕಾಗಿದೆ? ಮತ್ತೆ ತಮ್ಯಪ್ರತೀಯೇತ ನ ಪ್ರತೀಯೇತ ಜಾತ. ಈ ಪ್ರಪಂಚದಿಂದ ಪರಮಾತ್ಮನಿಗೆ ಯಾವ ಒಂದು ಲವಲೇಶ ಪ್ರಯೋಜನ, ಯಾವ ಪ್ರಯೋಜನ, ಏನು ಆಗಬೇಕಾಗಿಲ್ಲ ಅಂದ್ರೆ ಈ ರೀತಿ ಏನು ಉಪಯೋಗ ಇಲ್ಲ ಅಂದ್ರೆ ಇಬ್ರು ಇಲ್ಲಂಗೆ ಅಂತ ಹೇಳೋದು. ಏನ್ ಮಾಡೋದು ಉಪಯೋಗ ಏನು ಮಾಡೋದು? ಆದ್ದರಿಂದ ಈ ಎಲ್ಲ ಪ್ರಪಂಚ ಅನೇಕರು ತಿಳ್ಕೊಂಡಿದ್ದಾರೆ. ತದ್ವಿದ್ಯಾ ಆತ್ಮನೋಹಾಯ, ಈ ಪ್ರಪಂಚವನ್ನು ದೇವರು ಸೃಷ್ಟಿ ಮಾಡೋದು ತನ್ನ ಆಟಕ್ಕೋಸ್ಕರ. ತನಗೆ ಬೋರ್ ಆದಾಗ ಆಟ ಆಡಿ ಮತ್ತಿಷ್ಟು ಫ್ರೆಶ್ ಆಗ್ತಾರಲ್ಲ, ಹಾಗೆ ಈ ದೇವರಿಗೂ ಕೂಡ ಪ್ರಳಯ ಕಾಲದ ಒಳಗೆ ಒಬ್ಬನೇ ಇದ್ದಿದ್ದು ಬೇಜಾರಾಗಿ ಆ ಬೇಜಾರು ಕಳ್ಕೊಳ್ಳೋದಕ್ಕೆ ಅಂತ ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿ ಇದರೊಳಗೆ ಆಟ ಆಡ್ಕೊಂಡಿದ್ದಾರೆ. ಅವೆಲ್ಲ ಈ ಪುರಾಣ ಕೇಳಿ ಬೇಜಾರಾಗುವುದು, ಪಾಠ ಕೇಳಿ ಬೇಜಾರಾಗುವುದು, ಜಪ ಮಾಡಿ ಬೇಜಾರಾಗುವುದು, ಪ್ರದಕ್ಷಿಣೆ ನಮಸ್ಕಾರ ಆಗಿ ಬೇಜಾರಾಗುವುದು, ಇದೆಲ್ಲ ನಮ್ಮ ಸ್ವಭಾವ. ಯಾವ ಕಾರ್ಯವನ್ನು ಮಾಡಿದರೂ ಭಗವಂತನಿಗೆ ಆಯಾಸ ಇಲ್ಲ, ಶ್ರಮ ಇಲ್ಲ, ಆಲಸ್ಯ ಇಲ್ಲ, ಏನೂ ಇಲ್ಲ. ಅವನಿಗೆ ಬೇಜಾರಾಗಿ ಮಾಡಿದ್ದಲ್ಲ, ತನ್ನ ಆಟಕ್ಕೋಸ್ಕರ ಮಾಡಿದ್ದಲ್ಲ, ಅವನಿಗೆ ಈ ಪ್ರಪಂಚದ ಸೃಷ್ಟಿಯಿಂದ ಲವಲೇಶ ಪ್ರಯೋಜನ. ಮಾಡೋದು ಪ್ರವಚನ ಕೇಳಿ ಬೇಜಾರಾಗಿದೆ, ಒಂದು ಹಾಡು ಹೇಳಿ, ಒಂದು ಜೋಕ್ ಹೇಳಿ ಅಂದಾಗೆ ದೇವರಿಗೆ ಈ ಪ್ರಪಂಚದಿಂದ ಯಾವ ಪ್ರಯೋಜನ ಇಲ್ಲ. ಕೆಲವರು ಹಾಗೆ ಅನ್ಕೋತಾರೆ, ಕ್ರೀಡೆಗಾಗಿ ಭಗವಂತ ಜಗತ್ತಿನ ಸೃಷ್ಟಿಯನ್ನು ಮಾಡಿದ ಅಂತ ಕೆಲವರು ಅನ್ಕೋತಾರೆ. ತನ್ನ ಭೋಗಕ್ಕಾಗಿ ಜಗತ್ತಿನ ಸೃಷ್ಟಿಯನ್ನು ದೇವರು ಮಾಡಿದ್ದಾನೆ ಅಂತ ಅನ್ಕೋತಾರೆ. ಆದರೆ ದೇವರಿಗೆ ಈ ಪ್ರಪಂಚದ ಸೃಷ್ಟಿಯಿಂದ ಯಾವ ಪ್ರಯೋಜನವೂ ಇಲ್ಲ. ಮತ್ತೆ ಸೃಷ್ಟಿಗೆ ಒಳಪಡುವಂತಹ ಜೀವರಿಗಾಗಿ ಈ ಪ್ರಪಂಚದ ಸೃಷ್ಟಿ. ಆ ಜೀವರು ತಮ್ಮ ತಮ್ಮ ಕರ್ತವ್ಯ ಕರ್ಮವನ್ನು ಸಾಧನೆಯನ್ನು ಮಾಡಿ ತಮ್ಮ ಯೋಗ್ಯತಾನುಗುಣವಾಗಿ ಪರಿಪೂರ್ಣತೆಯನ್ನು ಪಡೆದುಕೊಳ್ಳಿ ಅನ್ನೋದಕ್ಕಾಗಿ ಜೀವನ ಸೃಷ್ಟಿಗೆ ತರುತ್ತಾರೆ. ಜೀವರಿಗಾಗಿ ಜಡ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಡುತ್ತಾರೆ. ಅವನಿಗೆ ಇದರಿಂದ ಏನು ಆಗಬೇಕಾಗುತ್ತದೆ? ಮುಂದುವರೆದು ಹೇಳ್ತಾರೆ, ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಚೇಶು ಚ ಪ್ರವಿಷ್ಟಾನ್ನ ಪ್ರವಿಷ್ಟಾನಿ ತಥಾಪೇಶು ರಮೇಶು ಅನ್ನುವಂತ ಪರಮಾತ್ಮ. ಪರಮಾತ್ಮನಿಗೆ ಈ ಇಡೀ ಪ್ರಪಂಚದಿಂದ ಏನೂ ಆಗಬೇಕಾಗಿಲ್ಲ ಅಂತಂದ್ರೆ, ಹಾಗಿದ್ರೆ ಈ ಪ್ರಪಂಚದ ಒಳಗೆ ದೇವರಿಂದ ಈ ಲೋಕದಲ್ಲ ನೋಡುತ್ತೇವೆ, ಯಾವುದೋ ಮಠ, ಸಂಸ್ಥೆ, ಸಮಿತಿ, ಕಮಿಟಿ, ಅವರು ಅದರಲ್ಲಿ ಎರಡೋ ನಾಲ್ಕು ವರ್ಷ ಇದ್ದು ತಮ್ಮ ಅಧಿಕಾರ ಅವಧಿ ಮುಗಿದ ಮೇಲೆ ಹೊರಗೆ ಬಂದು ಅಧಿಕಾರ ಇಲ್ಲ ಅಂತ. ನಾವಲ್ಲಿ ಅಧಿಕಾರದಲ್ಲಿ ಇಲ್ಲ ಅಂತಂದ್ರೆ ನಮಗೆ ಅದರಿಂದ ಏನು ಪ್ರಯೋಜನ ಇದೆ? ನಾವು ಯಾಕೆ ಅಲ್ಲಿರಬೇಕು? ಪ್ರಪಂಚದ ಸೃಷ್ಟಿಯಿಂದ ಪರಮಾತ್ಮನಿಗೆ ಏನು ಪ್ರಯೋಜನ ಇಲ್ಲ ಅಂದ ಮೇಲೆ ಪ್ರಪಂಚದ ಒಳಗೆ ದೇವರು ಯಾಕಿರಬೇಕು? ತನ್ನ ತನ್ನ ಲಕ್ಷ್ಮೀ ದೇವಿ ಕಾಲು ಹೊಂದುತ್ತಾ ಇದ್ದಾರೆ, ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ, ಕತ್ತಿಗಿನ ಹಾಸಿಗೆ ಶೇಷದೇವರ ಹಾಸಿಗೆ ಇದೆ, ಮಲ್ಕೊಂಡ್ರಾಯ್ತು, ಅಲ್ಲಿ ಕೂತ್ಕೊಂಡು ತನ್ನ ಹತ್ರ ಬಂದವರಿಗೆ ಉಪದೇಶ ಮಾಡಿದ್ರಾಯ್ತು. ಈ ಪ್ರಪಂಚದ ಒಳಗೆ ಯಾಕಿರಬೇಕು? ಅದಕ್ಕೆ ಹೇಳಿದರು ಬ್ರಹ್ಮದೇವರು, ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಚೇಶು. ಬ್ರಹ್ಮಾಂಡದ ಒಳವರೆಗೆ, ಶರೀರದ ಒಳವರೆಗೆ, ಎಲ್ಲಾ ಕಡೆಯಲ್ಲೂ ಪಂಚಮಹಾಭೂತಗಳು ಹೇಗೆ ನಿಂತುಕೊಂಡಿದೆ? ಈ ಪಂಚಮಹಾಭೂತಗಳು ಇಲ್ಲದೇ ಇರುವ ಜಾಗ ಯಾವುದಾದ್ರೂ ಉಂಟ? ಇಲ್ಲ. ಅಂದರೆ ಪಂಚಮಹಾಭೂತಗಳು ಎಲ್ಲಾ ಕಡೆಯಲ್ಲೂ ವ್ಯಾಪಿಸಿದ್ದಾರೆ, ದೇಶ ಕಾಲಗಳು ಎಲ್ಲಾ ಕಡೆಯಲ್ಲೂ ವ್ಯಾಪಿಸಿದ್ದಾರೆ. ಪಂಚಮಹಾಭೂತಗಳು ದೇಶ ಕಾಲಗಳಲ್ಲೂ ಇದೆ, ನಮ್ಮ ಶರೀರದಲ್ಲಿ ಮಾತ್ರ ಪಂಚಮಹಾಭೂತಗಳಿದೆ ಅಂತಲ್ಲ, ದೇಶ ಕಾಲಗಳಲ್ಲೂ ಪಂಚಮಹಾಭೂತಗಳಿವೆ.
ಇಲ್ಲದೆ ವ್ಯಕ್ತಿ ಮನುಷ್ಯ ಇಲ್ಲ, ದೇಹ ಇಲ್ಲದೆ ಆ ದೇಹದ ಒಳಗೆ ಆತ್ಮ ಇಲ್ಲ. ಆದ್ದರಿಂದ ಜೀವಾತ್ಮನಿಗೆ ದೇಹದ ಅವಲಂಬನೆ ಇದೆ, ದೇಹ ಸಮೇತನಾದ ಜೀವನಿಗೆ ಇರೋದು ತುಂಬನೇ ಅವಲಂಬನೆ ಇದೆ. ಆದರೆ ಪಂಚಮಹಾಭೂತಗಳು ನಮ್ಮ ದೇಹದಲ್ಲಿ ಇದ್ದಾವೆ, ಆದರೆ ಈ ಕಾಲ ಆಕಾಶ ಮುಂತಾದ ಇಲ್ಲೆಲ್ಲ ಪಂಚಮಹಾಭೂತಗಳಿರಬೇಕಾದ್ರೆ ಏನು ಬೇಕಾಗಿಲ್ಲ, ಅವುಗಳಿಗೆ ಯಾವುದರ ಅವಲಂಬನೆ ಇರೋದಿಲ್ಲ, ಅವುಗಳಿಗೆ ಯಾವುದರ ಅವಲಂಬನೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಪಂಚಮಹಾಭೂತಗಳನ್ನ ಇಲ್ಲಿ ಇಲ್ಲ ಹೇಳೋದು. ಹಾಗೆ ಪ್ರವಿಷ್ಟ ಅಪ್ರವಿಷ್ಟ ತಥಾ ದೇಶ ಬಹಳ ವಿಚಿತ್ರವಾಗಿ ಹೇಳುತ್ತದೆ ಭಾಗವತ. ದೇವರು ಎಲ್ಲಾ ಕಡೆ ಸುತ್ತಿದ್ದಾರೆ, ಆದರೆ ಎಲ್ಲೂ ಇಲ್ಲ. ಯಾವುದರ ಒಂದು ಹೇಳಿ, ಎಲ್ಲೂ ಇಲ್ಲ ಅಂತಾದರೂ ಹೇಳಿ, ಎಲ್ಲ ಕಡೆ ಇದ್ದಾರೆ ಅಂತಾದರೂ ಹೇಳಿ, ಎರಡನ್ನೂ ಹೇಳಿದ್ರೆ ಇದು ವಿರುದ್ಧ ಅಲ್ವ? ಅವನು ಎಲ್ಲ ಕಡೆ ಇದ್ದಾನೆ ಅಂತ ಹೇಳೋದು, ಅವನು ಎಲ್ಲೂ ಇಲ್ಲ ಅಂತ ಹೇಳೋದು ಇಲ್ಲಿ ಹೇಳಿ. ಅದಕ್ಕೆ ಈ ಪಂಚಭೂತದ ಉದಾಹರಣೆ ಕೊಟ್ಟರು. ಪಂಚಮಹಾಭೂತಗಳು ನಮ್ಮ ಒಳಗಿರಬೇಕಾದ್ರೆ ಶರೀರದ ಅವಲಂಬನೆ ಇದೆ. ಶರೀರ ಇಲ್ಲದೆ ಬಂದು ಪಂಚಮಹಾಭೂತಗಳಿಗೆ ಇರಲಿಕ್ಕೆ ಬರೋದಿಲ್ಲ. ಕಾಲಾಕಾಶಗಳಲ್ಲಿ ಪಂಚಮಹಾಭೂತ ಇರಬೇಕಾದ್ರೆ ಶರೀರ ಬೇಕು, ಅದರ ಅವಲಂಬನೆ ಇಲ್ಲದೇನು ಕಾಲಾಕಾಶಗಳಲ್ಲಿ ಪಂಚಮಹಾಭೂತಗಳಿಗೆ ಇರುತ್ತದೆ. ಅದರಂತೆ ಭಗವಂತ ಎಲ್ಲೇ ಇರಬೇಕು ಅಂತಲೂ ಅವನಿಗೆ ಯಾವುದೇ ಆಶ್ರಯಗಳ ಅವಲಂಬನೆ ಇಲ್ಲ. ನಾವಿರಬೇಕಾದ್ರೆ ನಮ್ಮ ಮನೆ ಬೇಕು ಅನ್ನುವ ಹಾಗೆ, ದೇವರಿರಬೇಕಾದ್ರೆ ದೇವರಿಗೆ ನೀವು ಮಂಟಪ ಮಾಡಿದರೆ ಮಂಟಪದಲ್ಲೊಂದು ಬೆಳ್ಳಿ ಸಂಪುಷ್ಟ ಇಟ್ಟರೇನೆ ದೇವರಲ್ಲಿ ಇರ್ತಾನೆ, ಇಲ್ಲಾಂದ್ರೆ ದೇವರಿಗೆ ಅಲ್ಲಿ ಬಂದು ಕೂಡಲಿಕ್ಕೆ ಆಗೋದಿಲ್ಲ. ಹಾಗೆಲ್ಲ ತಿಳ್ಕೊಬೇಡಿ, ಅವನು ಎಲ್ಲಿ ಬೇಕಾದ್ರೂ ಇರ್ತಾನೆ. ಅವನಿಗೆ ಇರೋದಕ್ಕೆ ಯಾವ ವಸ್ತುವಿನ ಅವಲಂಬನೆ ಇಲ್ಲ. ಆದ್ದರಿಂದ ಅವನು ಎಲ್ಲ ವಸ್ತುಗಳಲ್ಲಿ ಇದ್ದಾನೆ, ಆದ್ರೆ ಆ ವಸ್ತುಗಳಿಲ್ಲದೆ ಇದ್ರೆ ಅವನಿಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಬೇಡಿ. ಏನಿಲ್ಲದೇನು ಅವನು ಇರಬಲ್ಲ, ಆದ್ದರಿಂದ ಎಲ್ಲ ಕಡೆ ಇದ್ದಾನೆ, ಎಲ್ಲಿಯೂ ಇಲ್ಲ. ಕೊನೆಯದಾಗಿ ಹೇಳ್ತಾರೆ, ವೇದಾವಧೇಯ ಜಿಜ್ಞಾಸ್ಯ ತತ್ವ ಜಿಜ್ಞಾಸುನಾತ್ಮನ ಅನ್ವಯವ್ಯತಿರೇಕಾಭ್ಯಾಮ್ ಸರ್ವತ್ರ ಸರ್ವದಾ. ಎಲ್ಲ ವಸ್ತುಗಳಲ್ಲೂ ಪರಮಾತ್ಮ ಹೊಂದಿದ್ದಾನೆ. ದೇಶ, ಕಾಲ, ಪ್ರಕೃತಿ, ಈ ಎಲ್ಲ ಕಡೆಯಲ್ಲೂ ಅವನು ಹೊಂದಿದ್ದಾನೆ. ಅವನು ಇಲ್ಲದೇ ಇರುವಂತಹ ಯಾವ ವಸ್ತು ಕೂಡ ಇಲ್ಲ. ಆದ್ದರಿಂದ ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ ಮಾತ್ರ ಅಲ್ಲ, ಎಲ್ಲವೂ ಅವನ ಜ್ಞಾನದಲ್ಲಿ ತುಂಬಿದೆ. ಅಂದರೆ ಅವನ ಜ್ಞಾನಕ್ಕೆ ಗೋಚರವಾಗದೆ ಇರೋದು ಯಾವುದು ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಏನಾದರೂ ವ್ಯತ್ಯಾಸ ಅಂದರೆ, ಅವು ನೀನು ನನ್ನ ಗಮನಕ್ಕೆ ಬರೆದ ಹಾಗೆ ಬರೋಗಿಬಿಡುತ್ತೆ ಅಂತ ಹೇಳ್ತೀನಿ. ನಾನು ಗಮನಿಸ್ತೇ ಇಲ್ಲ ದೇವರಿಯನ್ನು ಈ ಸಮೂಹ ಹೇಳೋದೇ, ನನ್ನ ಗಮನಕ್ಕೆ ಬರಲಿಲ್ಲ ಆಗ್ಬಿಟ್ಟು, ನಾನು ನೋಡಲೇ ಇಲ್ಲ ಏನೋ ಆಗಿಬಿಟ್ಟು, ತಪ್ಪಿಗೆ ನೀರೋ ನೀರೋ ಹಾವೋ ಇತ್ತು, ನಾನು ನೋಡದೇನೆ ಅದನ್ನು ಎಡವಿ ಬಿಟ್ಟೆ, ಹಾಗೆ ಸರಿಯುತ್ತಿತ್ತು. ದೇವರು ಯಾವತ್ತೂ ಈ ಕಾರಣ ಹೇಳ ಹೇಳಿದ್ದಾರೆ ಸುಮ್ಮನೆ ನಾಟಕೀಯವರ. ಪಾಂಡವರು ವನವಾಸದಲ್ಲಿದ್ದಾಗ ದ್ವೈತವನಕ್ಕೆ ಬಂದು ಅವರನ್ನು ಸಮಾಧಾನ ಮಾಡಿದ್ದಾರೆ. ಹಸ್ತಿನಾವತಿಯ ಸಭೆಯ ಒಳಗೆ ನಿಮಗೆಲ್ಲ ಬಹಳ ಅವಮಾನ ಆಯಿತು, ಸೋಲು ಮೋಸದಿಂದ ನಿಮ್ಮನ್ನು ಸೋಲಿಸಿದರು, ಅವತ್ತು ನಾನಲ್ಲಿದ್ದರೆ ಹೀಗಾಗಿ ಬಿಡ್ತಿರ್ಲಿಲ್ಲ, ಏನು ಮಾಡಬಹುದು ನಾನು ಇರಲಿಲ್ಲ. ನಮ್ಮ ದ್ವಾರಕಾನಗರದ ಮೇಲೆ ಸಾಲ್ವ ರಾಜ ದಂಡೆತ್ತಿ ಬಂದಿದ್ದಾಗ ಮಾನವನಂತೆ ಎದುರಿಸೋದಕ್ಕೆ ಯುದ್ಧಕ್ಕೆ ಹೋಗಬೇಕಾಗಿತ್ತು. ನಾನು ಅಲ್ಲಿದ್ದೆ, ಇನ್ನೇನು ನಡೀತು ಅನ್ನೋದು ನನಗೆ ಗೊತ್ತೇ ಇಲ್ಲ, ನನ್ನ ಗಮನಕ್ಕೆ ಬರಲಿಲ್ಲ, ನಾನಿದ್ರೆ ಹೀಗಾಗಿ ಬಿಡ್ತಿರ್ಲಿಲ್ಲ ಅಷ್ಟೇ. ಅವನು ಮತ್ತೆ ನಾನೇ ಹೀಗಾಗಿ ಬಿಡ್ತಿರ್ಲಿಲ್ಲ, ನನಗೆ ಗೊತ್ತಾಗಲಿಲ್ಲ ಅನ್ನೋ ದ್ರೌಪದಿ ಸ್ತೋತ್ರ ಮಾಡಿದಾಗ ಅದೇ ಕೇಳಿಸ್ತವನಿಗೆ ಅವಳಿಗೆ ಅಕ್ಷಯ ಬರ ಕೊಡೋದಕ್ಕೆ, ಅವಳನ್ನ ರಕ್ಷಣೆ ಮಾಡಲಿಕ್ಕೆ ಅದ ಮೇಲೆ ಇದು ಅಂದ್ರೆ ಸುಳ್ಳು.
ಹೇಳಿದ್ದಲ್ಲ, ಸುಮ್ಮನೆ ಮೋಹಕವಾಗಿ ಕೃಷ್ಣ ಮಾತಾಡಿದ. ಯಾಕೆ ಅಂದ್ರೆ ಪಾಂಡವರಿಗೆ ಇದು ಆಗಬೇಕು ಅನ್ನೋದಿತ್ತು, ಅದು ಅವರಿಗೆ ಪ್ರಾರಬ್ಧ ಕರ್ಮ ವನವಾಸ ಇದರು. ಆದ್ರೆ ಕೃಷ್ಣ ಅದಾಗತ್ತೆ ಅನ್ನೋ ತನ್ನ ಗೊತ್ತು ಇತ್ತು. ಹಾಗಂತ ಅವನು ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ, ಅವರನ್ನ ರಕ್ಷಣೆ ಮಾಡಲಿಕ್ಕೆ ಇದ್ದಲ್ಲೇ ಇದ್ದುಕೊಂಡು ದ್ರೌಪದಿಯನ್ನು ರಕ್ಷಣೆ ಮಾಡಿದಾಗ ಇದ್ದಲ್ಲೇ ಇದ್ದು ಮಾಡಬಹುದಿತ್ತು. ಅವರಿಗೆ ಯಾವ ದೇಶ, ಯಾವ ಕಾಲ, ಯಾವುದೇ ವಸ್ತು, ನಮಗೆ ಈ ಗೋಡೆ ಗೋಡೆ ಆ ಕಡೆ ಏನಿದೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆ ಗೋಡೆ ಇರೋದರಿಂದ ದೇವರಿಗೆ ಗೋಡೆ ಆ ಕಡೆ ಇರೋದೇನು, ಬ್ರಹ್ಮಾಂಡದ ಆ ಕಡೆ ಇರೋದು. ಆದ್ದರಿಂದ ಅವರಿಗೆ ದೇಶ ಕಾಲ ವಸ್ತುಗಳ ಯಾವುದರ ವ್ಯವಧಾನವೂ ಇರೋದಿಲ್ಲ. ಆದ್ದರಿಂದ ದೇವರ ಜ್ಞಾನದಲ್ಲಿ ಗೋಚರವಾಗದ ವಸ್ತು ಅಂತ ಯಾವುದೂ ಇಲ್ಲ, ಎಲ್ಲವೂ ಅವರ ಜ್ಞಾನದಲ್ಲಿ ಗೋಚರವಾಗುವಂತ. ಹೀಗೆ ನಾಲ್ಕು ಶ್ಲೋಕಗಳಲ್ಲಿ ಆ ಭಗವಂತನ ಮಹಿಮೆಯಿಂದ ಬ್ರಹ್ಮದೇವರು ನಾರದ ಮಹರ್ಷಿಗಳಿಗೆ ವರ್ಣನೆ ಮಾಡಿದ್ದಾರೆ. ಮುಂದೆ ತೃತೀಯ ಸ್ಕಂದದ ಆರಂಭದಲ್ಲಿ ಶುಕಾಚಾರ್ಯರು ಪರೀಕ್ಷಿತರಾದರಿಗೆ ತನ್ನ ಉಪದೇಶವನ್ನು ಮುಂದುವರೆಸ್ತಾ ಹೇಳ್ತಾರೆ. ಏವನೇತ ಪುರಾಕೃಷ್ಟ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾಮನ ಪ್ರವಿಷ್ಟೇನ ತೆಕ್ವಾ ಸ್ವಗೃಹ ವೃದ್ಧಿಮದು ಎಂಬುದಾಗಿ ಶುಕಾಚಾರ್ಯರು ಹೇಳ್ತಾರೆ. ಹಿಂದೆ ಪಾಂಡವರ ಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿ ವಿದುರರು ತೀರ್ಥಯಾತ್ರೆಗೆ ಅಂತ ಹೋದರು. ತೀರ್ಥಯಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಅವರು ಉದ್ಧವರ ಮಾತಿನಂತೆ ಹರಿದ್ವಾರಕ್ಕೆ ಹೋಗಿ ಮೈತ್ರೇಯರನ್ನು ಭೇಟಿಯಾದಾಗ ಮೈತ್ರೇಯರು ಅವರಿಗೆ ತತ್ವೋಪದೇಶವನ್ನು ಮಾಡಿದರು. ಅದನ್ನೇ ನಿಮಗೆ ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಭಾಗವತದ ರೂಪದಲ್ಲಿ ವರ್ಣನೆ ಮಾಡುತ್ತೇನೆ ಕೇಳು. ಆವಾಗ ಪರೀಕ್ಷಿತರಾದರು ಕೇಳ್ತಾರೆ, ಯುದ್ಧ ಅನ್ನೋದೊಂದು ನಿರ್ಣಾಯಕವಾದ ಸನ್ನಿವೇಶ, ಅಂಥ ಸಂದರ್ಭದಲ್ಲಿ ಅಲ್ಲಿದ್ದು ಮಾರ್ಗದರ್ಶನ ಮಾಡಬೇಕಾದಂತಹ ವಿದುರ ಒಳ್ಳೆ ಜವಾಬ್ದಾರಿಯನ್ನು ಕಳಚಿಕೊಂಡವರ ತರ ಯಾಕೆ ಆ ಯುದ್ಧದಂತಹ ಸನ್ನಿವೇಶದಲ್ಲಿ ಹಸ್ತಿನಾವತಿಯನ್ನು ತೊರೆದು ಹೋದ ಅಂತ ನೋಡೋದಕ್ಕೆ ಕಾರಣವನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ. ಯುದ್ಧಕ್ಕಿಂತ ಪೂರ್ವದಲ್ಲಿ ವಿದುರರು ಧೃತರಾಷ್ಟ್ರನನ್ನು ಕುರಿತು ಕೆಲವು ಹಿತರುಣಿಗಳನ್ನು ಹೇಳಿದರು, ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು. ಬಹಳ ಮುಂಚೆಯಿಂದಲೂ ಅವರಿಗೆ ಮನಸ್ಸಿನಲ್ಲಿ ಇತ್ತು ವಿದುರರಿಗೆ ಈ ವಾತಾವರಣ ನನಗೆ ಬಿಡಿಸೋದಿಲ್ಲ, ಇಲ್ಲಿರೋದು ಬೇಡ ಪರಬ್ರಹ್ಮ. ಏನೋ ಧೃತರಾಷ್ಟ್ರ ಬಹಳ ಹಚ್ಚಿಕೊಂಡಿದ್ದಾರೆ, ಭೀಷ್ಮದ್ರೋಣಾದಿಗಳಂತಹ ಜ್ಞಾನಿಗಳಿದ್ದಾರೆ, ಈ ಪರಿಸರ ಬಿಟ್ಟು ಬರುವುದು ಬೇಡ. ಆದರೂ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನವಾಯಿತು. ಜೂಜಿನಲ್ಲಿ ಮೋಸದಿಂದ ಪಾಂಡವರು ಬಿಟ್ಟಿದ್ದರು, ಅವರನ್ನ ಅವಮಾನ ಮಾಡಿ ವನವಾಸಕ್ಕೆ ಕಳಿಸಿದರು. ವನವಾಸ ಅಜ್ಞಾತ ವಾಸಗಳನ್ನು ಮುಗಿಸಿಕೊಂಡು ಕೃಷ್ಣನನ್ನ ರಾಯಭಾರಿಯಾಗಿ ದೂತನಾಗಿ ಕಳುಹಿಸಿಕೊಟ್ಟಾಗ ಅಂತಹ ಸಂದರ್ಭದಲ್ಲಿ ಕೃಷ್ಣ ಅವನೇ ಸಾಮಾನ್ಯನಲ್ಲ, ಕಂಸನನ್ನ ಸಂಹಾರ ಮಾಡಿದವನು. ಅಷ್ಟೇ ಅಲ್ಲ, ಈ ರಾಯಭಾರಕ್ಕೆ ಅಂತ ಅವನು ಬರೋ ಸಂದರ್ಭದಲ್ಲಿ ನರಕಾಸುರನ ಸಂಹಾರ, ಶಬ್ದರಾಸುರನ ಸಂಹಾರ, ಹೀಗೆ ಅನೇಕ ಜನ ಮಹಾಮಹಾ ಪರಿಷ್ಠರಾದವರ ಸಂಹಾರವನ್ನು ಮಾಡಿದ್ದಾರೆ. ಕೃಷ್ಣ ಏನು ಅಂತ ಗೊತ್ತು, ಅದರಲ್ಲೂ ಕಂಸ ಅಂತೂ ಮಹಾಪರಾಕ. ಆಗಿನ ಕಾಲದಲ್ಲಿ ಕೀಚಕಸ್ಯ ಹಿಡಿಂಬಸ್ಯ ಬಕಕ್ಕೆ ನೀರಯೋರಿ ಜರಾಸಂಧಸ್ಯ ನೃಪತೆಯೇ ಕಂಸಾಲೀನಾಂಚ ಸರ್ವಶಃ
ನವಾಹನಾಯ ಭೀಷ್ಮಾದ್ಯಾ ಅಭಿಷೇಕು ಕಥಂಚನ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣ ಇವರು ಯಾರಿಗೂ ಕೂಡ ಕೀಚಕ, ಹಿಡಿಂಬ, ಪಕ, ಕಿರೀರ, ಜರಾಸಂಧ, ಕಂಸ ಇವರನ್ನ ಕೈಹಚ್ಚಲಿಕ್ಕಾಗಿ ಅವರನ್ನು ಸೋಲಿಸಲಿಕ್ಕಾಗಿ ಅವರನ್ನು ಯುದ್ಧದಲ್ಲಿ ಸನ್ಮಾನ ಮಾಡಲಿಕ್ಕಾಗಿ ಇವರು ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಅಂಥ ಕಂಸರನ್ನ ಭೀಷ್ಮದ್ರೋಣಾದಿಗಳಿಂದಲೂ ಸಂಹರಿಸಲಿಕ್ಕಾಗದೆ ಇರುವಂತಹ, ಗೆಲ್ಲಲಿಕ್ಕಾಗದೆ ಇರೋ ಕಂಸರನ್ನೇ 8 ವರ್ಷದ ಹುಡುಗನಾಗಿದ್ದಾಗ ಕೃಷ್ಣ ಸಂಹಾರ ಮಾಡಿದ್ದಾನೆ. ಕೃಷ್ಣ ಏನು ಅನ್ನೋದು ಆಗ್ಲೇ ಅರ್ಥ ಆಗಬೇಕು. ಅಂಥದ್ದು ಆ ಮಾತಿಗೆ ಇವತ್ತು 40-50-60 ವರ್ಷಗಳು ದಾಟೋಗಿದೆ. ಕೃಷ್ಣ ರಾಯಭಾರಕ್ಕೆ ಬರುವಾಗ ಕೃಷ್ಣನಿಗೆ ಸುಮಾರು 70 ವರ್ಷ. ಕಂಸನನ್ನ ಕೃಷ್ಣ ಸಂಹಾರ ಮಾಡಿದ್ದು ತನ್ನ 8ನೇ ವಯಸ್ಸಿನಲ್ಲಿ. ಅಲ್ಲಿಂದ ನಿಮಗೆ ಎಷ್ಟು ಕಾಲ ಇದೆ, ಎಷ್ಟು ಜನ ದುಷ್ಟರನ್ನ, ಮಹಾಮಹಾ ವರ ಇದ್ದವರನ್ನ ಸಂಹಾರ ಮಾಡಿದ್ದಾರೆ. ಈ ಯಾವ ವಿವೇಚನೆಯೂ ಇಲ್ಲದೆ ತುಂಬಿದ ಸಮಯ ಒಳಗೆ ನೋಡು, ನಮ್ಮ ಪಾಂಡವರು ಬೇರೆ ಏನನ್ನು ಕೇಳೋದಿಲ್ಲ, 5 ಹಳ್ಳಿಗಳನ್ನ ಕೇಳ್ತಾರೆ. ನೀವು ಅರ್ಧರಾಜ್ಯ ಕೊಡಿ ಅಂತ ಏನು ಕೇಳೋದಿಲ್ಲ, ಪಾಳು ಬಿದ್ದಿರೋ 5 ಹಳ್ಳಿಗಳನ್ನು ಕೊಟ್ಟರು ಸಾಕು, ಕ್ಷತ್ರಿಯರಾಗಿ ಇನ್ನೊಂದರ ಮುಂದೆ ಕೈಬಟ್ಟಿ ಬದುಕಬಾರದು ಅನ್ನೋದಕ್ಕೋಸ್ಕರ ತಮ್ಮದನ್ನು ತಾವು ಪಡ್ಕೊಂಡಿರಬೇಕು ಅನ್ನೋದಕ್ಕೆ ಅರ್ಧ ರಾಜ್ಯವೂ ಬೇಡದೆ ಬರೀ 5 ಹಳ್ಳಿ ಅವರು ಕೇಳ್ತಿದ್ದಾರೆ. ಅದನ್ನು ಕೊಟ್ಬಿಡು, ಈ ರಕ್ತ ಪಾತ್ರ ಇದೆ ಯಾವುದು ಬೇಡ, ನಿನ್ನ ಮಕ್ಕಳನ್ನು ನೀನ್ ತಡಸು, ಪಾಂಡವರನ್ನು ನಾನು ತಡೆದು ನಿಲ್ಲಿಸ್ತೇನೆ. ಅದಕ್ಕೆ ಭಾಗವತ ಹೇಳುತ್ತದೆ, ನಗಾನಿ ಪುಂಸಾಂ ಅಮೃತಾಯ ನಾನಿ ರಾಜಾನ ಮೇಲೆ ಹತಪುಣ್ಯ ದೇಶ. ಕೃಷ್ಣ ಆಡಿದ ಮಾತು ಹೃದಯವನ್ನು ತಟ್ಟುವ, ಹೃದಯವನ್ನು ಕರಗಿಸುವ, ಪರಿವರ್ತನೆಗೊಳಿಸುವ, ಕಿವಿಗೆ ಆನಂದವನ್ನು ನೀಡುವ ಮಾತು. ಅಮೃತಾಯ ನಾನಿ, ಒಳ್ಳೆ ಮೋಕ್ಷ ಸುಖದಷ್ಟು ಆನಂದ ಕೊಡುವ ಮಾತುಗಳನ್ನು ಕೃಷ್ಣ ಆಡಿದ್ದ. ಆದರೆ ಅಂಥ ಪರಿಣಾಮಕಾರಿಯಾದ ಮಾತುಗಳು ಕೂಡ ಧೃತರಾಷ್ಟ್ರನಿಗೆ ಪರಿಣಾಮಕಾರಿ ಆಗಲಿಲ್ಲ. ಯಾಕೆಂದರೆ ಹತಪುಣ್ಯ ದೇಶ, ಕೃಷ್ಣನ ಮಾತನ್ನ ಅರಗಿಸಿಕೊಳ್ಳುವಷ್ಟು, ಕೃಷ್ಣನ ಮಾತಿನಿಂದ ಪ್ರಭಾವಗೊಳ್ಳುವಷ್ಟು, ಕೃಷ್ಣನ ಮಾತಿನಿಂದ ಬದುಕಿನಲ್ಲಿ ಪರಿವರ್ತನೆ ಕೊಂಡು ಸನ್ಮಾರ್ಗದಲ್ಲಿ ಹೋಗುವಷ್ಟು ಪುಣ್ಯ ಅವನಿಗೆ ಇರಲಿಲ್ಲ ಧೃತರಾಷ್ಟ್ರ. ಇದರಿಂದ ಒಂದು ಮಾತು ನಾವು ಅರ್ಥ ಮಾಡಿಕೊಳ್ಬೇಕಾದದ್ದೇನು ಅಂತಂದ್ರೆ, ನಾವು ಎಷ್ಟೋ ದೊಡ್ಡವರಿಂದ, ಜ್ಞಾನಿಗಳಿಂದ, ಸದಾಚಾರ್ಯಗಳಿಂದ, ಅನುಭವಿಗಳಿಂದ ಶಾಸ್ತ್ರಗಳನ್ನ, ಪ್ರವಚನಗಳನ್ನ, ಪುರಾಣಗಳನ್ನ ಕೇಳ್ತೇವೆ. ನಾವು ಹೇಗಿರಬೇಕು, ಹೇಗಿರಬಾರದು, ಯಾವ ಯಾವ ಅವಸ್ಥೆಯಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕು, ಬ್ರಹ್ಮಚಾರಿಯಾಗಿದ್ದಾಗ ಹೇಗೆ, ಗೃಹಸ್ಥನಾಗಿದ್ದಾಗ ಹೇಗೆ, ಸನ್ಯಾಸಿಯಾಗಿದ್ದಾಗ ಹೇಗೆ, ಅದು ಗಂಡನಿಗೆ ಕುಟುಂಬಿಯಾಗಿ ಸಂಸಾರಿಯಾಗಿದ್ದಾಗ ಹೇಗೆ, ಅಥವಾ ಕುಟುಂಬದಲ್ಲಿ ಕೆಲವು ಘಟ್ಟಗಳನ್ನ ದಾಟಿದ ನಂತರದಲ್ಲಿ ಹೇಗಿರಬೇಕು, ಮುತ್ತೈದೆಯ ಧರ್ಮ ಏನು, ಉಳಿದವರ ಧರ್ಮ ಏನು, ಅಥವಾ ಬ್ರಹ್ಮಚಾರಿಯ ಧರ್ಮ ಏನು, ಗೃಹಸ್ಥನ ಧರ್ಮ ಏನು, ಸನ್ಯಾಸಿಯ ಧರ್ಮ ಏನು, ಇವುಗಳನ್ನ ನಾವು ಬೇಕಾದಷ್ಟು ಕೇಳ್ತೇವೆ. ಕೇಳಿ ಪ್ರವಚನ ಚಂದ ಇದೆ ಅಂತ ಹೇಳಿದವರನ್ನ ನಾವು ಪ್ರಶಂಸೆ ಮಾಡಿ ದಕ್ಷಿಣೆ ಹಾಕಿ ಹೋಗ್ತೇವೆ ಹೊರತು, ಇದರಿಂದ ನಮ್ಮ ಮನಸ್ಸಿನಲ್ಲಿ ಏನಾದರೂ ಪರಿವರ್ತನೆಯಾಗಿ ನಾವು ಇಲ್ಲಿ ತನಕ ಬದುಕಿದ್ದಕ್ಕಿಂತ ಇನ್ನೂ ಚೂರು ಭಿನ್ನವಾಗಿ ಒಳ್ಳೆಯ ರೀತಿಯಿಂದ ಪರಿಶುದ್ಧವಾದ ಜೀವನ ನಡೆಸಬೇಕು ಅನ್ನೋ ಪರಿವರ್ತನೆ ನಮ್ಮಲ್ಲಿ ಬರ್ತದೆ. ಆ ಮಾತು ನಮಗೆ ಮಾಡುತ್ತವೆ, ಪರಿಣಾಮಕಾರಿಯಾಗುತ್ತೋ ಆಗೋದಿಲ್ಲ. ಯಾಕೆ? ನಮಗ ಪುಣ್ಯ ಇಲ್ಲ. ಯಾವುದೇ ವಿಷಯದಲ್ಲಿ ಯಾವುದೇ ವ್ಯಕ್ತಿಯ ಆದ್ದರಿಂದ ಕೃಷ್ಣನ ಮಾತಿನಿಂದ ಪರಿವರ್ತನೆ ಕೊಂಡು ಸನ್ಮಾರ್ಗಕ್ಕೆ ಹೋಗುವ ಪುಣ್ಯ ಧೃತರಾಷ್ಟ್ರನಿಗೆ ಇರಲಿಲ್ಲ. ಆದ್ದರಿಂದ ಕೃಷ್ಣನ ತವನೇ ಬಂದು ಉಪದೇಶ ಮಾಡಿದರು, ಅವನೇ ತನ್ನ ದಾರಿಯನ್ನು ಪಥ ಮಾಡಿದರು.
ಅಷ್ಟೇ ಅಲ್ಲ, ವಿದುರನನ್ನು ಕರೆದು ನನಗೆ ನಿದ್ರೆ ಬರ್ತಾ ಇಲ್ಲ ವಿದುರ, ಕೃಷ್ಣ ಬಂದು ಹೋದಾಗಿನಿಂದ ನಿಮ್ಗೆ ನಿದ್ರೆ ಬರ್ತಾ ಇರೋದು ಇನ್ನೂ ತೊಂದರೆಯಾಗಿದೆ, ಆದ್ದರಿಂದ ಸ್ವಲ್ಪ ನನಗೆ ಏನಾದರೂ ಉಪದೇಶ ಮಾಡುವುದಕ್ಕೆ ವಿದುರ ನೀತಿಯಿಂದ ಒಂದು ಆರೇಳು ಅಧ್ಯಾಯಗಳಲ್ಲಿ ವಿಸ್ತೃತವಾದ ನೀತಿಯನ್ನು ವಿದುರ ಉಪದೇಶ ಮುಂದೆ ರಾಷ್ಟ್ರದಲ್ಲಿ ವಿದುರ ನೀತಿ ಪ್ರಸಿದ್ಧಿಯನ್ನು ಪಡೆದುಕೊಂಡಷ್ಟು ಶಕುನಿಯ ರೀತಿಯಾಗಿ ಶಕುನಿಯ ಗುರುವಾದ ಕಣಿಕರ ರೀತಿಯಾಗಿ ಇದು ಪ್ರಚಲಿತ ಆಗಲಿಲ್ಲ, ಪ್ರಸಿದ್ಧಿಗೆ ಬರಲಿ. ಇವತ್ತು ನ್ಯಾಯಾಲಯಗಳಿರಬಹುದು, ನಮ್ಮ ದೇಶ ಮಾತ್ರ ಅಲ್ಲ ಬೇರೆ ಬೇರೆ ದೇಶದ ಜನಗಳಿರಬಹುದು, ತಮ್ಮ ಕಂಪನಿ ಅಥವಾ ತಮ್ಮ ಯಾವುದೇ ಇಂಡಸ್ಟ್ರಿ ಇವುಗಳ ಯಶಸ್ಸಿಗಾಗಿ ಭಾರತ ದೇಶದಲ್ಲಿರುವ ವಿದುರ ನೀತಿ, ಇಲ್ಲಿರುವ ಅನುಸ್ಮೃತಿ, ಇಲ್ಲಿರುವ ಯಾಜ್ಞವಲ್ಕ ಸ್ಮೃತಿ, ಇಲ್ಲಿರುವ ಗೀತಾಕ್ಷರಿ ಮುಂತಾದ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ತಮ್ಮ ದೇಶದ ಕಾನೂನುಗಳನ್ನು ರೂಪಿಸುತ್ತಾರೆ ಅಂತಂದ್ರೆ, ಇವತ್ತು ನಮ್ಮ ಭಾರತ ದೇಶದ ಕಾನೂನು ನೀವೆಲ್ಲ ಪತ್ರಿಕೆಗಳನ್ನು ಓದಿರ್ಬಹುದು, ನ್ಯಾಯಮೂರ್ತಿ ರಾಮಾಜೋಯಿಸಲು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಆಮೇಲೆ ಅರುಣಾಚಲ ಪ್ರದೇಶಕ್ಕೆ ಗವರ್ನರ್ ಆಗಿ ನೇಮಕಗೊಂಡವರು, ಅವರು ಬರೆಯುತ್ತಾರೆ ನಮ್ಮ ದೇಶದ ಇಡೀ ಕಾನೂನು ನಿಂತಿರೋದೇ ಮಿತಾಕ್ಷರಿ, ಯಾಜ್ಞವಲ್ಕ್ಯ ಸ್ಮೃತಿ ಮತ್ತು ಮನುಸ್ಮೃತಿಯ ಮೇಲೆ. ಅದರಿಂದ ವಿದುರೋಪದೇಶ ಮಾಡಿದ ನೀತಿ ಯನ್ಮಂತ್ರಿಣೋ ವೈದು ವಿಗಂಬರಂತಿ, ಏನೇ ಮಂತ್ರಾಲೋಚನೆ ಏನೇ ರಾಷ್ಟ್ರದ ಅಭಿವೃದ್ಧಿಗೆ ನೀತಿಗಳನ್ನು ರೂಪಿಸೋ ಪ್ರಸಕ್ತ ಬಂದಾಗ ಎಲ್ಲರೂ ತೆಗೆದುಕೊಳ್ಳೋದು ವಿದುರ ನೀತಿ. ದುರಂತ ಪಕ್ಕದಲ್ಲಿದ್ದ ಧೃತರಾಷ್ಟ್ರನಿಗೆ ಈ ವಿದುರನ ನೀತಿ ರುಚಿಸುತ್ತದೆ, ಕೊನೆಗೆ ಬಾಯಿ ಬಿಟ್ಟು ವಿದುರ ಹೇಳಿದ ಅಜಾತ ಶತ್ರೋ ಪ್ರತಿಯಕ್ಷದ ಧರ್ಮರಾಜ ಅಜಾತ ಶತ್ರು ಅವನ ಆಡಿದ ಮಾತನ್ನು ತಮ್ಮಂದರ ದಾಟೋದಿಲ್ಲ, ಅವನ ಆಜ್ಞೆಯನ್ನು ಇರೋದಿಲ್ಲ, ಆದ್ದರಿಂದ ನಿನ್ನ ಮಕ್ಕಳಿಗಾಗಲಿ ನಿನ್ನ ವಂಶಕ್ಕಾಗಲಿ ಏನು ತೊಂದರೆ ಆಗುವುದಿಲ್ಲ, ಅವರ ಭಾಗವನ್ನು ಅವರಿಗೆ ಕೊಟ್ಟು ಒಂದೊಮ್ಮೆ ನೀನು ಇದನ್ನು ಮಾಡಲಿಲ್ಲ ಅಂದ್ರೆ ನಾಳೆ ನಿನಗೆ ಪಿಂಡ ಹಾಕಲಿಕ್ಕೆ 100 ಜನ ಮಕ್ಕಳಲ್ಲಿ ಒಬ್ಬರು ಉಳಿಯೋದಿಲ್ಲ. ಧೃತರಾಷ್ಟ್ರನಿಗೆ ಉಪದೇಶ ಮಾಡುತ್ತಾ ಅವನಿಗೆ ಇನ್ನೊಂದಿಷ್ಟು ಮನವರಿಕೆ ಆಗಲಿ ಅಂತ ಹೇಳಿ, ನೋಡು ನೀನು ಮಗ ಮಗ ಅನ್ನೋ ಮೋಹದಿಂದ ಯಾವ ದುರ್ಯೋಧನೆ ಹೇಳಿದ್ದಕ್ಕೆ ತಲೆ ಆಡಿಸ್ತಾ ಇದ್ದೀನಿ, ಅವನು ನಿಜವಾಗಿ ನಿನಗೆ ಮಗ ಅಲ್ಲ, ಕೆಂಡವನ್ನ ಸೆರೆಯಲ್ಲಿ ಕಟ್ಟಿಕೊಂಡ ರೀತಿಯಲ್ಲಿ, ಮನೆಯ ಒಳಗೆ ಮೃತ್ಯುವನ್ನ ಸೇರಿಸಿಕೊಂಡ ರೀತಿಯಲ್ಲಿ, ದುರ್ಯೋಧನ ರೂಪದಲ್ಲಿ ಮೃತ್ಯುವನ್ನೇ ನೀನು ಮನೆಯ ಒಳಗೆ ಸೇರಿಸಿಕೊಂಡಿದ್ದೀಯ. ಆದ್ದರಿಂದ ತ್ಯಜೇತಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೆ, ಗ್ರಾಮ ಜನಪದಸ್ಯಾರ್ಥೆ ಆತ್ಮಾರ್ಥೇ ಪೃಥಿವೀಂ ತ್ಯಜೆ ಅಂತ ವಿದುರ ಆ ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ ಹೇಳಿದ. ಒಬ್ಬ ವ್ಯಕ್ತಿಯಿಂದ ನಮ್ಮ ವಂಶ ಕುಲವೇ ಹಾಳಾಗುತ್ತೆ ಎನ್ನುವ ಪ್ರಸಂಗ ಇದ್ರೆ ಕುಲವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆ ಒಬ್ಬ ವ್ಯಕ್ತಿಯನ್ನು ಹೊರಬೇಕು, ಉಳಿದವರೇ ಒಬ್ಬ ದುರ್ಯೋಧನೆಯಿಂದ ನಿನ್ನ 99 ಮಕ್ಕಳನ್ನು ಇಡೀ ಕ್ಷತ್ರಿಯ ವಂಶವನ್ನು ಕಳ್ಕೊತೀಯ, ಇದೆಲ್ಲ ಸುರಕ್ಷಿತ ಉಳಿಯಬೇಕು ಅಂತಿದ್ರೆ ಒಬ್ಬ ದುರ್ಯೋಧನನ ಕೈ ಒಂದು ಕುಲದಿಂದಾಗಿ ಇಡೀ ಗ್ರಾಮವೇ ಹಾಳಾಗುತ್ತೆ ಎನ್ನುವ ಪ್ರಸಂಗ ಇದ್ರೆ ಆ ಇಡೀ ಗ್ರಾಮವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆ ಕುಲವನ್ನು ಹೊರಗೆ, ಒಂದು ಗ್ರಾಮದಿಂದಾಗಿ ಇಡೀ ತಾಲೂಕು ಜಿಲ್ಲಾ ಅಥವಾ ಜನಪದ ದೇಶವೇ ಹಾಳಾಗುತ್ತೆ ಎನ್ನುವ ಪರಿಸ್ಥಿತಿ ಇದ್ರೆ
ಒಬ್ಬರಿಗೆ ನಿಂತಾಡುವುದು, ಮತ್ತೊಬ್ಬರಿಗೆ ಬೇಡುವುದು, ಮಾತಾಡುವುದು. ಯಾರಿಗೂ ಒಳಗೆ ಕೊಡೋದು ನಿಂತು ಕೊಡಿಸ್ತಾನೆ. ಅವಟ್ಟೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾ ಇರ್ತಾನೆ ಅಥವಾ ಹುಲ್ಲು ಮೇಯಿಸ್ತಾನೆ ನಮಗೆ. ನಮಗೆ ಯೋಗ್ಯವಾದ ಏ ಇವತ್ತಿನ ಅನ್ನ ಇಲ್ಲಪ್ಪ, ಏನು ಇಲ್ಲ, ಬೇರೆ ರೊಟ್ಟಿ ಇಂಟಿ ಏನು ಇಲ್ಲ, ಇವತ್ತ ಹಸುಗಳಿಗೆ ಹುಲ್ಲು ಹಾಕಿದೆ ಎಲ್ಲ ಅದರಲ್ಲೇ ಸೊತ್ತು ಹುಲ್ಲು ತಿಂದ್ಬಿಡು ಅಂತ ಎಂದರೆ ಹೇಳಿದ್ದಾನೆ. ತಡಾದರೂ ಪರವಾಗಿಲ್ಲ, ನಮಗೆ ಬೇಕಾದ ಅನ್ನವೋ ಖರ್ಚವೋ ಏನು ಮಾಡದೆ ಕೊಟ್ಟಿದ್ದಾನೆ. ಆದ್ದರಿಂದ ಆತ್ಮಹತ್ಯೆ ಪೃಥ್ವಿ ಅದರಲ್ಲೂ ಶಾಸ್ತ್ರ ಹೇಳುತ್ತದೆ ಕಲಿಯುಗದಲ್ಲಿ ಎಂದು ಇಳೆಯೋಳೆಂದು ಅಸುರ ಚದರೇ ಬಹಳ ಭೂಮಿಯಲ್ಲಿ ಇನ್ನು ತಾಮಸಿ ಸ್ವಭಾವದ ಜನಗಳೇ ಬಹಳ. ನಾವು ಹೆಚ್ಚೆಚ್ಚು ಜನರನ್ನು ಬೆರಕಷ್ಟು ಬೆರಕಷ್ಟು ಆ ತಾಮಸ ಪ್ರವೃತ್ತಿಯೇ ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ. ಸಾಧನೆಯಿಂದ ನಾವು ದೂರ ಆಗ್ತೀವಷ್ಟೇ ಹೊರತು ನಮಗೆ ಸಾಧನೆ ಮಾರ್ಗದ ಹೋಗಿಲ್ಲ. ಆದರೆ ಇಷ್ಟೆಲ್ಲ ದೂರ ಹೇಳ್ತಾ ಇರುವಾಗ ಅಡಗಿ ಕುಳಿತುಕೊಂಡು ಕರ್ಣ ದುಶ್ಯಾಸನ ಶಕುನಿಯರೊಂದಿಗೆ ಈ ಎಲ್ಲ ಮಾತುಗಳನ್ನು ದುರ್ಯೋಧನ ಕೇಳ್ತಾ ಇದ್ದವನು. ಯಾವಾಗ ಈ ಮಾತು ಹೇಳಿದ ಇನ್ನು ಪರಿಸ್ಥಿತಿ ಕೈ ನೀಡುತ್ತದೆ, ಇವನ ಮಾತು ಕೇಳಿ ಎಲ್ಲಿ ನಮ್ಮಪ್ಪ ನನ್ನನ್ನೇ ಹೊರಗಾಗಿ ಓಡಿ ಎದುರುಗಡೆ ಬಂದು ನಿಂತು ಕೈಯೇನ ಮತ್ತೋಪ ಶಿವಾದ ಜಿಗ್ಮಂ ದಾಸ್ಯಾಸ್ತು ತಮ್ಮಿಯ ಪರಿಣಯಿಮ ಪುಷ್ಟ. ಈ ಶೂದ್ರ ದಾಸಿ ಪುತ್ರ ನಾನು ಹಾಕಿದ ಅನ್ನವನ್ನೇ ಹುಡುಕೊಂಡು ಬಿದ್ದವನು, ಇವತ್ತು ನಮ್ಮ ಶತ್ರುಗಳಾದ ಪಾಂಡವರ ಗುಣಗಾರವನ್ನು ಮಾಡುತ್ತಾ ನನ್ನ ಬಗ್ಗೆ ತಪ್ಪು ತಪ್ಪು ಮಾಹಿತಿಯನ್ನು ಕೊಟ್ಟು ನಮ್ಮ ಅಪ್ಪನ ಬುದ್ಧಿಯನ್ನು ಕೇಳಿಸ್ತಾ ಇದ್ದಾನಲ್ಲ, ಸಲಹೆ ಕೊಡೋದಕ್ಕೆ ಯಾರು ಕರೆದರು ಇವನನ್ನ ಇಲ್ಲಿ ಅಂತ. ತನಗೆ ಚಿಕ್ಕಪ್ಪ ರಾಜನಾದಂತಹ ಧೃತರಾಷ್ಟ್ರ ಅಪ್ಪ ಎದುರಿಗೆ ಕೂತಿದ್ದಾನೆ ಅನ್ನುವುದನ್ನು ನೋಡದೆ ಯಾವ ಮರ್ಯಾದೆಯೂ ಇಲ್ಲದೆ ವಿದುರನನ್ನ ಇಷ್ಟು ನಿಕೃಷ್ಟವಾಗಿ ದುರ್ಯೋಧನ ನಿಂದೆ ಮಾಡಿದ. ಹೇ, ಹಾಗೆಲ್ಲ ದೊಡ್ಡವರೇ ನಾನು ಮಾತಾಡಬಾರದು ಅಂತ ಮಗನನ್ನ ಗದರಿಸಿ ವಿದುರನನ್ನ ಒಂದು ಸಣ್ಣ ಸಮಾಧಾನದ ಮಾತನ್ನಾಡಲಿಕ್ಕೆ ಧೃತರಾಷ್ಟ್ರ ತಯಾರಿಲ್ಲ. ನಾನು ಪ್ರತಿಕ್ರಿಯಿಸಿದರೆ ಎಲ್ಲಿ ದುರ್ಯೋಧನ ಏನ್ ತಿಳ್ಕೊಂಡ್ಬಿಡ್ತಾನೋ ಏನೋ ಅಂತ ಅನ್ನುವಂತಹ ಭಾವನೆ. ಅಲ್ಲಿ ತನಕ ಆದ ಅವಮಾನ ದುಃಖ ನೋವು ಎಲ್ಲ ತಡ್ಕೊಂಡಿದ್ದಂತಹ ವಿದುರ ಯಾವ ಪ್ರತ್ಯಕ್ಷವಾಗಿ ತನ್ನನ್ನು ಇವನು ತಿರಸ್ಕಾರ ಮಾಡಿದ, ಅದಕ್ಕೆ ಮೌನದಿಂದ ಸುಮ್ಮನೆ ಸಮ್ಮತಿ ಸೂಚಿಸುವಂತೆ ಧೃತರಾಷ್ಟ್ರಕ್ಕಿಂತ ಇನ್ನು ನಾನು ಇಲ್ಲಿದ್ದು ಉಪಯೋಗ ಇಲ್ಲ ಅಂತ ನಗರದ ಅಧಿಕಾರಕ್ಕೆ ಆದ ಸಂಕೇತವಾಗಿ ಖಡ್ಗವನ್ನ ಮಹಾದ್ವಾರದಲ್ಲಿ ಇಟ್ಟು ಹೊರಟಂತೆ. ನಗರದ ಯಾಕೆ ಹೋದ ಅಂದ್ರೆ ಎಂದೋ ಹೋಗ್ಬೇಕಾಗಿತ್ತು ಇವತ್ತು ಹೊರಡಿ. ಇವರಿಂದ ನಾನು ಇದಕ್ಕಿಂತ ಬೇರೆ ಒಳ್ಳೆ ಮಾನ ಸನ್ಮಾನ ಸರ್ಕಾರ ಪ್ರಶಂಸೆ ಇದನ್ನು ನಿರೀಕ್ಷೆ ಮಾಡೋ ನನ್ನ ಮೂರ್ಖತನ ಇದೇ ಸರಿಯಾದದ್ದು ಅಂತ ನಗತ ಹೊರಟಂತೆ. ಸ್ವಯಂ ಧನುದ್ವಾರಿ ನಿಧಾಯ ಮಾಯಾ ಕತವ್ಯಥೋಯ ಉರುಮಾನಯಾನ ದೇವರ ಮಾಯಿ ದೇವರ ಸಂಕಲ್ಪ. ಇಷ್ಟು ದಿವಸ ನಾನು ಇರಬೇಕು ಅನ್ನೋದು ಅವರ ಸಂಕಲ್ಪ ಇತ್ತು, ಈಗ ಈ ಮಾಯ ಅವನ ಇಚ್ಛೆ ಬದಲಾಗಿದೆ. ಈ ದುರ್ಯೋಧನರ ಒಳಗೆ ನಿಂತುಕೊಂಡು ನನ್ನನ್ನು ತಿರಸ್ಕಾರಕ್ಕೆ ಒಳಪಡುವಂತೆ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡುವ ಹಾಗೆ ದೇವರು ವ್ಯವಸ್ಥೆ ಮಾಡಿದ್ದಾರೆ. ಹೀಗೆ ಹೊರಟು ಎಲ್ಲ ಕ್ಷೇತ್ರಗಳಲ್ಲಿ ಸಂಚಾರವನ್ನು ಮಾಡ್ತಾರೆ. ವೃಂದಾವನಕ್ಕೆ ಬಂದಾಗ ಅವರು ಸರಸ್ವತಿ ನದಿಯ ತೀರಕ್ಕೆ ಬಂದ ಸಂದರ್ಭದಲ್ಲಿ ಅವನಿಗೆ ಗೊತ್ತಾಯಿತಂತೆ ಪಾಂಡವ ಕೌರವರ ಯುದ್ಧ ಎಲ್ಲ ಮುಗ್ದಿದೆ, ಕೌರವರನ್ನ ನಾಶ ಆಗಿದ್ದಾರೆ, ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗಿದೆ. ಮೇಲ್ನೋಟಕ್ಕೆ ಭಾಗವತ ನೋಡುವಾಗ ಹಾಗೆ ಅನಿಸ್ತದೆ, ಅಂದ್ರೆ ಒಟ್ಟಾರೆ ಯುದ್ಧಕ್ಕಿಂತ ಮುಂಚೆ ಹೋದ ವಿದುರ
ಯುದ್ಧ ಸಂದರ್ಭದಲ್ಲಿ ಅದರ ಸಿದ್ಧತೆ ಸಂದರ್ಭದಲ್ಲಿ ಎಲ್ಲೂ ಹತ್ತಿರ ಆವೃತ್ತಿಯಲ್ಲಿ ಇರಲಿಲ್ಲ. ಪಟ್ಟಾಭಿಷೇಕ ಆಗಿ ಎಷ್ಟೋ ದಿವಸದ ನಂತರ ಬಂದ ಅಂತ ಹಾಗಲ್ಲ ಅಂತ ಆಚಾರ್ಯರು. ಈ ಅವಮಾನ ಆದಾಗ ವಿದುರ ಹೋದದ್ದು ಹೌದು, ವಿದುರ ನೋವುಂಡು ಹೋದ ಅನ್ನೋ ಕಾರಣಕ್ಕೆ ಅವ ಹೋದ ಒಂದು ಗಂಟೆಗೇನೆ ಧೃತರಾಷ್ಟ್ರನಿಗೆ ಸಂಕಟ ಶುರುವಾಯಿತು. ಎಲ್ಲಾ ಆಪತ್ತಿನಲ್ಲಿ ನನ್ನ ಜೊತೆಗಿದ್ದವನು ವಿದುರ, ಅವನನ್ನು ಬಿಟ್ಟು ನಾನು ಎಲ್ಲಾರು ಎಂತ ಉಪವಾಸ ಕೂತು ಬಿಟ್ಟ. ಇನ್ನೀ ಮುದುಕೆಯಲ್ಲಿ ಉಪವಾಸ ಸಾಯಿತಾನೋ ಅನ್ನೋ ಕಾರಣಕ್ಕೆ ದುರ್ಯೋಧನ ವಿದುರನನ್ನು ಉಳಿಸಿದ. ಧೃತರಾಮನ ಸಂಕಟವನ್ನು ತಾಳಲಿಕ್ಕಾಗದೇನೆ ಅವನ ಸಾರಥಿಯಾದ ಗವರ್ಗಣ, ಅವರ ಮಗನಾದ ಸಂಜಯ, ಅವನು ಹುಡುಕೊಂಡು ಹುಡುಕೊಂಡು ಹೋಗಿ ವಿದುರನನ್ನು ಕರ್ಕೊಂಡು ನನ್ನ ಮಾರಾಯ ನೀನಿಲ್ಲದೆ ಧೃತರಾಷ್ಟ್ರ ಬಹಳ ಸಂಕಟ ಪಡ್ತಾ ಇದ್ದಾನೆ, ಉಪವಾಸ ಕೂತಿದ್ದಾನೆ, ಬಾಯಿ ಅಂತ ಅವನನ್ನು ಕರ್ಕೊಂಡು. ಹಾಗಾಗಿ ಎಲ್ಲೋ ತೀರ್ಥಯಾತ್ರೆಗೆ ಅಂತ ಹೊರಟವನು ಧೃತರಾಷ್ಟ್ರನಿಗಾಗಿ ಸಂಜಯನಾಗಿ ಬಂದ. ಹೆಚ್ಚು ಸಮಯ ಹಸ್ತಿರಾವತಿಯಲ್ಲಿ ಯುದ್ಧದ ಪ್ರಸಂಗದಲ್ಲಿ ಇದ್ದ, ಮಧ್ಯೆ ಮಧ್ಯೆ ತೀರ್ಥಯಾತ್ರೆಗಳಿಂದ ಸಮೀಪದ ಕ್ಷೇತ್ರಗಳಿಗೆ ಹೋಗಿ ಬರುತ್ತಿದ್ದ. ಯಾವಾಗ ಯುದ್ಧ ಪೂರ್ಣ ಮುಗಿದು ಪಟ್ಟಾಭಿಷೇಕ ಆಯಿತೋ ಅದರ ನಂತರ ಒಂದಷ್ಟು ದೀರ್ಘ ತೀರ್ಥಯಾತ್ರೆಯನ್ನು ಮಾಡಿದೆ. ಆವಾಗ ತೀರ್ಥಯಾತ್ರೆ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಸುಮಾರು ಧರ್ಮರಾಜನ ಆಳ್ವಿಕೆ ಶುರುವಾಗಿ 10ನೇ ವರ್ಷ ಇರಬೇಕು. ಆವಾಗ ವೃಂದಾವನದಲ್ಲಿ ಉದ್ಧವನಿಗೂ ಧರ್ಮರಾಜನಿಗೆ ವಿದುರನಿಗೂ ತೀರ್ಥಯಾತ್ರಾ ಪ್ರಸಂಗದಲ್ಲಿ ಭೇಟಿಯಾಗಿದೆ. ಆವಾಗ ಯಾದವರ ವಂಶಕ್ಕೆ ಬ್ರಾಹ್ಮಣರ ಶಾಪ ಬಂದಿದೆ, ನಮ್ಮ ಯದುವಂಶವು ಪರಸ್ಪರ ಪಡೆದಾಡಿಕೊಂಡು ನಾಶಾಗಿಕ್ಕಿದೆ, ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡ್ತಾನೆ ಅಂತ ಕೇಳಿದ ಕೂಡಲೇ ನಾನು ಹೋಗಿ ಅವನ ತತ್ವೋಪದೇಶವನ್ನು ಪಡೆದೆ. ಅವನನ್ನು ನೀನು ಬದಲಿ ಹೋಗಿ ಅಲ್ಲಿರೋರಿಗೆಲ್ಲ ಉಪದೇಶ ಮಾಡುವಂತ ಕಳಿಸಿದ್ದಾನೆ ಹೊರಟಿದ್ದೆ, ಮಾರ್ಗದಲ್ಲಿ ನೀನು ಭೇಟಿಯಾಗಿ ಎದುರಾದ ನಾನು ಉಪದೇಶ ಮಾಡು, ಅವ ಏನು ಹೇಳಿದ ಎಲ್ಲ ನಾನು ಹೇಳಿ 9:30 ನಾಟಿ ಹೋಗಿದ್ದು ನಿನಗೆ ಹೇಳಬೇಕು ನನಗೆ ಕಲಿಯುತ್ತಿದ್ದೆ, ನಾನು ಬೇಗ ಬದಲಿಗೆ ಹೋಗಬೇಕು. ಆದ್ದರಿಂದ ದೇವರಿಗೆ ನಿನ್ನ ಮೇಲೆ ಎಷ್ಟು ಕರುಣೆ ಅಂತಂದ್ರೆ ಮುಂದೊಂದು ದಿವಸ ಉದ್ಧವನು ಈ ತತ್ವಜ್ಞಾನದಿಂದ ವಂಚಿತನಾಗುವುದು ಬೇಡ ಅಂತ ಹೇಳಿ ನನಗೆ ಉಪದೇಶ ಮಾಡುವಾಗ ಮೈತ್ರೇಯರನ್ನು ಪಕ್ಕದಲ್ಲಿ ಕುಳಿಸಿಕೊಂಡು ಉಪದೇಶ ಮಾಡಿದ್ದಾನೆ. ನಿನಗೆ ಒಬ್ಬ ಗುರುವನ್ನು ಈಗಾಗಲೇ ಸಿದ್ಧಪಡಿಸಿಟ್ಟಿದ್ದಾನೆ, ಮೈತ್ರೇಯರು ಹರಿಪಾರದಲ್ಲಿದ್ದಾರನ್ನು ಹೋಗು, ಅವನು ನನಗೆ ಉಪದೇಶ ಮಾಡುತ್ತಾನೆ. ರಾತ್ರಿ ವಿದುರ ಉದ್ಧವ ನಿದ್ರೆ ಮಾಡಲಿಲ್ಲ. ಯಾಕೆಂದ್ರೆ ಅದು ಹೇಳಿ ಕೇಳಿ ವೃಂದಾವನ ಕೃಷ್ಣ ಬಾಲ್ಯದಲ್ಲಿ ತಾನೆಲ್ಲ ಆಟ ಆಡಿದ ತನ್ನ ಅದ್ಭುತವಾದ ಲೀಲೆಗಳನ್ನು ತೋರಿಸಿದ ಪ್ರದೇಶ. ಅಲ್ಲಿ ಉದ್ಧವ ಈ ಎಲ್ಲವರ ಲೀಲೆಗಳಿಗೆ ಪ್ರತ್ಯಕ್ಷ ಸಾಕ್ಷಿ. ಆದ್ರಿಂದ ಹೇಳಿದ ಅವನ ಬಾಲಲೀಲೆಗಳನ್ನ ಅವನ ಲೀಲೆಗಳನ್ನ ಇವ ಹೂ ಹೂ ಅಂತ ಕೇಳುತ್ತಿದ್ದಾನೆ, ಮಧ್ಯೆ ಒಂದಿಷ್ಟು ಪ್ರಶ್ನೆ ಕೇಳ್ತಾ ಇದ್ದಾನೆ. ಇಬ್ಬರಿಗೂ ಸೂರ್ಯೋದಯ ಆದಾಗಲೇ ಮೇಲೆ ಎಚ್ಚರಗೊಂಡು ಓ ರಾತ್ರಿ ಗುರು ಬೆಳಕಾಗಿ ನಮಗೂ ಈಗ ಆಗ್ತಾ ಇರ್ತದೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ತಿಳಿಯುತ್ತಾ ತಿಳಿತಾ ಇರುವುದಿಲ್ಲ, ರಾತ್ರಿ ಬೆಳೆದು ಬೆಳಗ್ಗೆ ಬಂದಂತೆ ಗೊತ್ತಾಗ ಸೂರ್ಯ ಮರುದಿವಸ ಬೆಳಿಗ್ಗೆ ಇಬ್ಬರು ಸ್ನಾನ ಆಧೀಕಗಳನ್ನು ಮುಗಿಸಿಕೊಂಡು ಉದ್ದವ ಬದಲಿಗೆ ಹೋದ. ವಿದುರ ಮೈತ್ರಿಯ ಆಶ್ರಮ ಮೊದಲನೇ ದಿನಗಳಲ್ಲೇ ಹೇಳಿದ 10 ವರ್ಷಗಳ ನಂತರ ಉದ್ದವ ಹೋದವರು ಅಲ್ಲಿ ಹೋಗಿ ಎಲ್ಲರೂ ಉಪದೇಶ ಮಾಡಿ ಇನ್ನು 26 ವರ್ಷ ಆದಮೇಲೆ ಬರ್ತೀನಿ ಅಲ್ಲಿ ತನಕ ನೀವು ಇದನ್ನೇ ಮನನ ಮಾಡ್ತಾ ಇರಿ ಅಂತ ಹೇಳಿ ಕೃಷ್ಣನನ್ನು ಬಿಟ್ಟಿರಲಿಕ್ಕಾಗದೆ ಮರಳಿ ಅವರು ದ್ವಾರಕಾನಗರಕ್ಕೆ ಬಂದಿದ್ದ. ಯಾಕೆ ಕೃಷ್ಣನ ಬಗ್ಗೆ ಇಷ್ಟು ತನ್ನಯತೆ ಉದ್ಧವನಿಗೆ ಅಂದ್ರೆ ಶುಕಾಚಾರ್ಯರು ಹೇಳಿದ್ದಾರೆ, ಉದ್ಧವ ಬೃಹಸ್ಪತ್ಯಾಚಾರ್ಯರಾಗುತ್ತಾರೆ, ದೇವಗುರುಗಳಾದ ಬೃಹಸ್ಪತಿ ಆಚಾರ್ಯರು ದ್ರೋಣಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅನಿವಾರ್ಯ ಕಾರಣದಿಂದ ಕೌರವರ ಪಕ್ಷದಲ್ಲಿ ಅವರಿಗೆ ಗುರುಗಳಾಗಿ ಅವರ ಅನ್ನವನ್ನು ಕೊಟ್ಟು ಅವರ
ಕೃಷ್ಣನಿಗೆ ಇದರಿಂದ ಅಸಮಾಧಾನ ಆಯಿತು. ಅಯ್ಯೋ, ದೇವರು ಭೂಮಿಯಲ್ಲಿ ಅವತಾರ ಮಾಡಿದಾಗ ರಾಮಾವತಾರ ಕೃಷ್ಣಾವತಾರದ ಕಾಲ, ದೇವತೆಗಳಿಗೆ ನಾವು ಮಾಡಬೇಕಾದ ಸಾಧನೆ ಮಾಡಿಕೊಂಡು ಪೂರ್ಣ ಆಗುವುದಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಇತ್ತು. ಅಂಥ ಈ ಕೃಷ್ಣಾವತಾರ ಕಾಲದಲ್ಲಿ ನಾನು ಮಾಡಬೇಕಾದ ಸೇವೆಯನ್ನೆಲ್ಲ ಪೂರ್ಣ ಮಾಡಬೇಕಾಗಿತ್ತು. ಹೋಗಿ ಹೋಗಿ ನಾನು ದ್ರೋಣನಾಗಿ ಶತ್ರು ಪಕ್ಷದಲ್ಲಿ ನಿಂತುಕೊಂಡು ಕೃಷ್ಣನ ವಿರೋಧಿ ಪಕ್ಷದಲ್ಲಿ ಸೇರಿಕೊಂಡಿದ್ದಲ್ಲ, ಎಲ್ಲಿ ನನಗೆ ಇನ್ನು ಕೃಷ್ಣನ ಸೇವೆ ಮಾಡಬೇಕಾಗುತ್ತೆ ಅಂತ ಬೃಹಸ್ಪತಿ ಆಚಾರ್ಯರಿಗೆ ಬಹಳ ದುಃಖ. ಅದಕ್ಕೇನ್ ಮಾಡಿದ್ರು? ಅವರಿಗೆ ಕಣ್ಣ ಮುಂದೆ ಒಂದು ಉದಾಹರಣೆ ಇತ್ತು. ಯಮ ವಿದುರನಾಗಿಯೂ ಹುಟ್ಟಿದ್ದ, ಧರ್ಮರಾಜನಾಗಿಯೂ ಹುಟ್ಟಿದ್ದ, ಹಂಗಾಗಿ ನಾನು ಎರಡು ಸತಿ ಯಾಕೆ ಉದಾಹರಣೆ ಅಂತ. ಒಂದು ರೂಪದಿಂದ ದ್ರೋಣರಾಗಿ ಹುಟ್ಟಿದ ಬೃಹಸ್ಪತಿ ಆಚಾರ್ಯರು, ಮತ್ತೊಂದು ರೂಪದಿಂದ ವಸುದೇವನ ಅಣ್ಣನ ಮಗನಾಗಿ ಕೃಷ್ಣನಿಗೆ ದೊಡ್ಡಪ್ಪನ ಮಗನಾದ ಅಣ್ಣನಾಗಿ ಉದ್ಧವನಾಗಿ ಹುಟ್ಟಿದರು. ಹಾಗಾಗಿ ಕೃಷ್ಣಾವತಾರದ ಸಂದರ್ಭದಿಂದ ಆರಂಭ ಮಾಡಿಕೊಂಡು ಕೊನೆಗೆ ಬದಲಿಗೆ ಹೋಗುವ ತನಕ ಕೃಷ್ಣನ ಜೊತೆಗೆ ಇದ್ದುಕೊಂಡು ಕೃಷ್ಣನ ಎಲ್ಲ ಲೀಲೆಗಳನ್ನು ಅನುಭವಿಸಿದ. ಆ ಸಣ್ಣ ಹುಡುಗಿದ್ದಾಗ, 5-6 ವರ್ಷದ ಹುಡುಗಿದ್ದಾಗ, ಬೆಳಿಗ್ಗೆ ತಿಂಡಿ ಸಮಯಕ್ಕೆ ಸರಿಯಾಗಿ ಉದ್ಧವನ ತಾಯಿ, ಏ ತಿಂಡಿ ಸಮಯ ಆಯಿತು ಬಾ ಅಂತ ಮಗನನ್ನು, ಮಗು ಹಸ್ತಿರ್ತದೆ ತಿಂಡಿ ಹಾಕಬೇಕು ಅಂತ ಮಗುವನ್ನು ಕರೆದರೆ ನೈಚ್ಛಂದ ಸಬರಿಯ ಅಂತ ಆಗಲಿದೆ. ಅವನು ಆಟ ಆಡುವಾಗಲೂ ಕೂಡ ಆ ಕೃಷ್ಣನ ಲೀಲೆಗಳನ್ನೇ ನೆನಪಿಸಿಕೊಳ್ಳುವಂತಹ ಆಟಗಳಲ್ಲಿ ತೊಡಗಿದ ಉದ್ಧವ ಹಸಿವೆಯ ಪರಿವಿಲ್ಲದೆ ತಾಯಿ ಕರೆದದ್ದೂ ಲಕ್ಷ್ಯವಿಲ್ಲದೆ ಆ ಕೃಷ್ಣನ ಲೀಲೆಗಳನ್ನು ಆಡಿ ತೋರಿಸುವುದರೊಳಗೇನೆ ಮುಳುಗಿ ಬಿಟ್ಟಿರ್ತಿದ್ದಂತೆ ತಿಂಡಿಯ ಎಚ್ಚರವು ಅವನಿಗೆ. ನಮಗೆ ತಿಂಡಿ ಊಟ ಆಗುವವರೆಗೆ ಹಸಿವಿನಿಂದ ದೇವರ ಎಚ್ಚರವು, ತಿಂಡಿ ಊಟ ಆದ ಮೇಲೆ ಹೊಟ್ಟೆ ಭಾರದಿಂದ ದೇವರ ಎಚ್ಚರ ಬರುವುದಿಲ್ಲ, ಅಲ್ಲಿಗೆ ಮುಂದುವರೆಯಿತು. ಯಾವತ್ತೂ ನಮಗೆ ದೇವರ ಎಚ್ಚರದಲ್ಲಿ ನಾವು ಬರೋಕೆ ಮಾಡಬೇಕು. ಅನಿವಾರ್ಯ ಅಂತ ಇಟ್ಕೊಂಡು ಬದಿಯಲ್ಲಿ 1-1.5 ಗಂಟೆ ಕೂಡೋದಷ್ಟೇ ಬರುತ್ತೆ, ಉಳಿದ ಸಮಯ ನಾವು ಎಷ್ಟು ದೇವರಿಗಾಗಿ ನಿಯೋಗ ಮಾಡ್ತೇವೆ. ಶಾಸ್ತ್ರ ಹೇಳುತ್ತದೆ ದೇವರಿಗೆ ಅಂತ ಸಮಯ ಬೇರೆ ಬೇಡ. ಮನೆಯೊಳಗೆ ದೇವರ ಕೋಣೆ, ಬಚ್ಚಲ ಕೋಣೆ, ಮಲಗೋ ಕೋಣೆ, ಊಟದ ಕೋಣೆ, ನಿದ್ರೆ ಕೋಣೆ, ಓದೋ ಕೋಣೆ, ಬಂದವರನ್ನು ಭೇಟಿ ಮಾಡೋದಕ್ಕೊಂದು ಕೋಣೆ ಅಂತ ಇರೋ ಹಾಗೆ ನಮ್ಮ ದೈನಂದಿನ ಜೀವನದಲ್ಲಿ ಇದಕ್ಕೆ ಇಷ್ಟು ಸಮಯ ಆಗಿದೆ, ಇಷ್ಟು ಸಮಯ ಆಗಿದೆ, ಇಷ್ಟು ಸಮಯ ಅಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಾವು ಏನ್ ಮಾಡ್ತೀವಿ? ಎಲ್ಲವೂ ಒಂದು ರೀತಿ ದೇವರ ಪೂಜೆ ಅನ್ನೋದಕ್ಕಿಂತಲೇ ಮಾಡ್ತಾ ಹೋಗುವಂತ. ಮನೆ ಕಸ ಗುಣಿಸಿ ಬರೆಸಿದ್ರು ಅದು ದೇವರ ಪೂಜೆ, ಯಾಕೆ ಮನೆ ಅನ್ನೋದು ದೇವಾಲಯ ಅಲ್ಲ. ಬರೀ ದೇವರು ಪ್ರತಿಭೆ ಒಳಗಿರೋ ಅಥವಾ ಶಾಲೆಗ್ರಾಮದೊಳಗೆ ದೇವ ಪೆಟ್ಟಿಗೆ ಒಳಗಟ್ಟೆ ಕೂತಾನೆ. ಮಕ್ಕಳಿಗೆ ಸ್ನಾನ ಮಾಡಿಸಿದ್ರೆ ಮಕ್ಕಳೊಳಗೆ ಗೋಪಾಲ ಕೃಷ್ಣ ಇದ್ದಾನೆ, ಇದು ಅವನಿಗೆ ಪೂಜೆ ಅಲ್ಲ. ಆದ್ದರಿಂದ ದೇವರ ಪೂಜೆಗೆ ಯಾವುದೇ ಒಂದು ಪ್ರತ್ಯೇಕ ಸಮಯ ಅಂತಿಲ್ಲ. ನಾವು ಮಾಡುವ ಎಲ್ಲ ಕರ್ತವ್ಯಗಳು ಇದು ದೇವರ ಪೂಜೆ. ಪಾತ್ರೆ ತೊಳೆಯೋದಿರಬಹುದು, ಮತ್ತೊಂದು ಆವಾಗ ಉದ್ಧವರ ಮಾಡಿದಂತೆ ಹರಿದ್ವಾರ ಕ್ಷೇತ್ರಕ್ಕೆ ಆಗಮಿಸಿ ಹರಿದ್ವಾರದಲ್ಲಿರುವಂತಹ ಮೈತ್ರೇಯ ಮಹರ್ಷಿಗಳಲ್ಲಿ ಶರಣಾಗತರಾಗಿ ಬರ್ತಾನೆ. ಬಂದು ಅವರು ಪ್ರಾರ್ಥನೆ ಮಾಡ್ತಾರೆ, ನನಗೆ ತತ್ವೋಪದೇಶವನ್ನು ಮಾಡಿ. ಆ ಸಂದರ್ಭದಲ್ಲಿ ಪರೀಕ್ಷಿತ ಅಂಚರನ್ನು ಪ್ರಶ್ನೆ ಕೇಳ್ತಾರೆ. ನಿಧಾನ ಪ್ರಗತೇಶು ವೃತ್ತಿ ಕೋಶೇಶು ಅಧಿರತ ಪರಿಯುಂದು ಮುಖ್ಯ ಸಪುಟವ ಕಥಮವಶಿಷ್ಟ ಉದ್ಧವ ಯದ್ ಹರಿರವಿ ಆಕೃತಿಯು ತ್ಯಜೇತ್ರೀಶ. ಅಲ್ಲ ಶುಕಾಚಾರ್ಯ, ಪಾಂಡವರಿಗೆ ಬ್ರಾಹ್ಮಣರ ಶಾಪ ಬಂದಿತ್ತಲ್ಲ, ಆ ಶಾಪಕ್ಕನುಗುಣವಾಗಿ ಬ್ರಾಹ್ಮಣರ ಶಾಪದ ಬೆಲೆ ಕೊಡಬೇಕು ಅಂತನ್ನೋದಕ್ಕೆ ಸ್ವಯಂ ಕೃಷ್ಣನು ತನ್ನ ದೇಹವನ್ನು ಬಿಟ್ಟು ಹೋದ. ಇಡೀ ಅನುಕೂಲ ನಾಶ ಆಗೋಯ್ತು. ಆ ಯಾದವರಲ್ಲೇ ಬ್ರಹ್ಮನಾಗಿರುತ್ತ ಈ ಯುದ್ಧ
ಉದ್ದಮಯವಾಗಿ ಉಳ್ಕೊಂಡ ಅಂತ ಯಾರವರೆಗೆ ಶಾಪ ಆದ್ರೆ ಯದು ಕುಲದಲ್ಲಿ ಸೇರಿದ ಉದ್ದವರಿಗೂ ಆ ಶಾಪ ತಟ್ಟಬೇಕಲ್ಲ. ಸ್ವಯಂ ಕೃಷ್ಣನೇ ಶಾಪಕ್ಕೆ ಬಲಿಯಾದವರಂತ ತೋರಿಸ್ಕೊಡ್ತಾ ದೇಹ ಬಿಟ್ಟೋದ ಹಾಗಿರ್ಬೇಕಾದ್ರೆ ಉದ್ದವ ಹೆಂಗ್ ಉಳಿದ ಅವನಿಗೂ ಎದುರಿಗೂ ಅಥವಾ ಅವನ ಮುಂದೆ ಕಲಾಪದ್ರ ಮತ್ತು ಬದಲಿಗೆ ಅವನು ಹೋದದ್ದಾದ್ರೆ ಅವನು ಯಾಕೆ ಈ ಶಾಪದಿಂದ ಹೊಡೆದಾಡುವಂತ ಸಾಯುವವರನ್ನು ಸೇರಿ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಶುಕಾಚಾರ್ಯ. ಏನು ಅಂದ್ರೆ ದೇವರಿಗೆ ಈ ಬ್ರಾಹ್ಮಣರು ಕೊಟ್ಟ ಶಾಪವನ್ನು ಹುಸಿಗೊಳಿಸಿ ತನ್ನ ಯದುಕುಲವನ್ನು ರಕ್ಷಣೆ ಮಾಡಿ ಬರಲಿಲ್ಲ ಅಂತ ಬಂದ ಕೆಲಸ ಮುಗ್ದಿದೆ ಮತ್ತೆ ಅಕ್ಕಬರಿರಬೇಕು ಉದ್ದ ಬ್ರಾಹ್ಮಣರ ಶಾಪವನ್ನು ನಿಮಿತ್ತ ಮಾಡಿಕೊಂಡು ಯದುಕುಲವನ್ನು ಸಂತಾನ. ಯಾಕೆಂದ್ರೆ ತಾನೇ ಇರೋ ತನಕ ಯದುಕುಲವನ್ನ ತನ್ನ ಬಾಹುಬಲದಿಂದ ಸಂರಕ್ಷಿತವಾದ ಯದುಕುಲವನ್ನ ತನ್ನ ಕಣ್ಣಿನಲ್ಲಿ ಇನ್ನೊಬ್ಬರು ಯಾರು ನಾಶ ಮಾಡಲಿಕ್ಕೆ ಬರೋದಿಲ್ಲ. ಈ ಯಾದವರು ದೇವಾಂಶರಾದ್ದರಿಂದ ಇವರು ಭೂಲೋಕದಲ್ಲಿ ಬಹಳ ಕಾಲ ಇರಬಾರದು. ಕಲಿಯುಗ ಬೆಳೆಯೋದಿಲ್ಲ, ಆದ್ರೆ ಕಲಿಯುಗ ಶುರು ಆಗೋಗಿದೆ. ನಾವು ಇದ್ದೀವಿ ಕಲಿ ಬಾಲಮೊಂದು ಸುಮ್ಮನೆ ಇದ್ದ, ಆದ್ರೆ ಕಲಿಯುಗಕ್ಕೆ ಒಂದು ಅವಕಾಶ ಕೊಡಬೇಕಿದೆ. ಮತ್ತೆ ಯಾವಾಗ ಯಾತ್ರೆ ಮಾಡುವಾಗ ಪಾತ್ರರ ಸಂಗಡ ಯಾತ್ರೆ ಚಲಿಸಿ ವಿಧಾತ್ಮಕನ ಗುಣಗಳಿವೆ ಅಲ್ವಾ? ಆದ್ರಿಂದ ಇವರು ಭೂಲೋಕದಿಂದ ಯಾವುದರಲ್ಲೂ ವೈಕುಂಠಕ್ಕೆ ಯಾತ್ರೆ ಮಾಡುವಾಗ ನನ್ನ ಜೊತೆಗೇ ಬಂದುಬಿಟ್ರು ಅಂತಂದ್ರೆ ಪಾತ್ರರ ಸಂಗಡ ಯಾತ್ರೆ ಮಾಡಿದಂತೆ ಆಗ್ತದೆ. ಆದ್ದರಿಂದ ಅವರಿಗೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ನಾನು ಒಬ್ಬನೇ ಹೋಗೋದು ಬೇಡ, ಜೊತೆಗೆ ಕರ್ಕೊಂಡೇ ಹೊರಡೋಣ ಅಂತ ಪರಮಾತ್ಮ ಸಂಕಲ್ಪ ಮಾಡಿ ಬ್ರಾಹ್ಮಣರ ಶಾಪವನ್ನು ನಿಮಿತ್ತ ಮಾಡಿರುವುದು. ಆದರೆ ಬ್ರಾಹ್ಮಣರ ಶಾಪವನ್ನು ಹುಸಿಗೊಳಿಸಿ ಯದುಕುಲವನ್ನು